ಸರಿ ಎಲ್ಲ ಸ್ಪರ್ಧಾರ್ಥಿಗಳು ನನ್ನ ಕೆ ಎ ಸಕ್ಸಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾನು ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸಿಕ್ಸ್ ಟು ಟೆಂತ್ ಪ್ರತಿಯೊಂದು ಅಧ್ಯಾಯದ ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸಮಾಜ ವಿಜ್ಞಾನದ ಮತ್ತು ವಿಜ್ಞಾನದ ಅಧ್ಯಾಯಗಳ ಮೇಲೆ ಇಲ್ಲಿವರೆಗೂ ಒಂದರಿಂದ ಏಳನೇ ತರಗತಿವರೆಗೆ ನಾನು ಏಳು ಒಂದರಿಂದ ಏಳನೇ ಅಧ್ಯಾಯದವರೆಗೆ ಎಲ್ಲ ಇನ್ ಡೀಟೇಲ್ ಎಕ್ಸ್ಪೇನ್ ಮಾಡ್ತೀನಿ ಆ ವೀಡಿಯೋಗಳು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡ್ತೀನಿ ದಯವಿಟ್ಟು ಲಿಂಕ್ನ ಟ್ಯಾಪ್ ಮಾಡಿ ಆ ವಿಡಿಯೋಗಳನ್ನು ನೋಡ್ಬೋದು ಸ್ಕಿಪ್ ಮಾಡ್ಕೊಳ್ಕೋಬೇಡಿ ಆ ವೀಡಿಯೋನು ಕಂಟಿನ್ಯೂ ಆಗಿ ರೆಗ್ಯುಲರಾಗಿ ನಾನು ವೀಡಿಯೋ ಮಾಡ್ತಿದ್ದೀನಿ ಎಲ್ಲ ಸ್ಪರ್ಧಾರ್ಥಿಗಳಿಗೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಿರೋದು ಇವತ್ತಿನ ಈ ವಿಡಿಯೋ ಸ್ವಲ್ಪ ಮ ಲೆಂತಿಯಾಗಿದೆ ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಎಂಟನೇ ಪಾಠವಾದ ಉತ್ತರ ಭಾರತದ ಪ್ರಮುಖ ರಾಜಮಂಥರಗಳ ಬಗ್ಗೆ ತಿಳ್ಕೊಳ್ಳೋಣ ಪ್ರಮುಖ ರಾಜಮಂಥರಗಳು ಯಾವ ಉತ್ತರ ಭಾರತದಲ್ಲಿ ಬರ್ತಕ್ಕಂಥದ್ದು ಮೌರ್ಯ ರಾಜ ಮೌರ್ಯರು ಗುಪ್ತರು ಕುಶಣರು ಮತ್ತು ವರ್ಧನರ ಬಗ್ಗೆ ತಿಳ್ಕೊಳ್ಳೋಣ ಮೌರ್ಯರಲ್ಲಿ ಚಂದ್ರಗುಪ್ತ ಮೌರ್ಯ ಇವತ್ತಿನ ಮೇನ್ ಟಾಪಿಕ್ಗಳ್ ಏನು ತಿಳ್ಕೊತೀವಿ ಅಂದರೆ ಮೌರ್ಯರಲ್ಲಿ ಕೌಟಿಲ್ಯ ಕಳಿಂಗ ಯುದ್ಧ ಅಶೋಕ ಚಕ್ರವರ್ತಿ ಅಶೋಕ ಗುಪ್ತರು ಕುಶನರು ವರ್ಧನರು ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ಕೊಕ್ಕೋಗಿ ನಾನು ಇನ್ನು ಆಗಿ ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದನ್ನೇ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡ್ಕೊಕೋಬೇಡಿ ಮತ್ತು ಈ ಅಧ್ಯಾಯ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗೋದ್ರಿಂದ ಈ ಅಧ್ಯಾಯದ ನೋಟ್ಸನ್ನು ನಾನು ಮಾಡಿರ್ತೀನಿ ಆಮೇಲೆ ಈ ಅಧ್ಯಾಯದ ನೋಟ್ಸನ್ನು ನಾನು ಮಾಡಿರ್ತೀನಿ ಯಾರಿಗಾದರೂ ಈ ಅಧ್ಯಾಯದ ನೋಟ್ಸ್ ಬೇಕಾದರೆ ನನಗೆ ವಾಟ್ಸಪ್ಗೆ ಡೈರೆಕ್ಟ್ ವ್ಯಾಟ್ಸಪ್ ಮಾಡ್ಬೋದು ವಾಟ್ಸಪ್ ಲಿಂಕ್ ಕೊಡ್ತೀನಿ ಅಥವಾ ನನ್ನ ಮೇಲ್ಗೆ ಮೇಲ್ ಮಾಡಿ ಅಥವಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಮನೆಗಳೇನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಅಧ್ಯಾಯ ಉತ್ತರ ಭಾರತದ ಪ್ರಮುಖ ರಾಜಮನೆತನಗಳು ಯಾವ ರಾಜಮನವರ್ತವೆ ಬರ್ತವೆ ಮೌರ್ಯರು ಬರ್ತಾರೆ ಗುಪ್ತರು ಬರ್ತಾರೆ ಕುಶನರು ಬರ್ತಾರೆ ಮತ್ತು ವಾರ್ಧನರು ಬರ್ತಾರೆ ಮೊದಲನೇದಾಗಿ ಮೌರ್ಯರ ಬಗ್ಗೆ ನಾವು ಹೋಗೋಣ ಮೌರ್ಯರು ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಮೌರ್ಯ ಸಾಮ್ರಾಜ್ಯ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯವಾಗಿದೆ ಈ ಸಾಮ್ರಾಜ್ಯದ ಸ್ಥಾಪಕ ಯಾರು ಚಂದ್ರಗುಪ್ತ ಮೌರ್ಯ ಆಮೇಲೆ ನೆಕ್ಸ್ಟ್ ಬರೋದು ಚ ಅಶೋಕನ ಸಾಮ್ರಾಜ್ಯ ಆಗಿತ್ತು ಅನ್ನೋದು ಬರುತ್ತೆ ಚಂದ್ರಗುಪ್ತ ಮೌರ್ಯ ಇಲ್ಲಿ ಮೌರ್ಯ ಸಾಮ್ರಾಜ್ಯ ನೋಡ್ಕೊಳ್ಳಿದ್ದರಲ್ಲಿ ಈ ಎಲ್ಲೋ ಹಂಗ ಇದರಲ್ಲಿ ಬರೆದಿರೋದು ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯದ ವ್ಯಾಪ್ತಿ ಉತ್ತರ ಭಾರತದಲ್ಲಿ ಮೌರ್ಯ ಸಾಮ್ರಾಜ್ಯದ ವ್ಯಾಪ್ತಿ ಇಲ್ಲಿವರೆಗೆ ತನ್ನೋದನ್ನು ಈ ಮ್ಯಾಪಲ್ಲಿ ನೋಡ್ಕೊಳ್ಳಿ ನೆಕ್ಸ್ಟ್ ಬರೋದು ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಇವ ಈ ಸ್ಥಾಪಕ ಅಂದರೆ ಮೊದಲು ರಾಜ್ಯ ಇರಲ್ಲ ರಾಜ್ಯ ಇಲ್ಲದೆ ಒಬ್ಬ ವ್ಯಕ್ತಿಯಿಂದ ರಾಜ್ಯ ಸ್ಥಾಪನೆ ಆಗುತ್ತೆ ಅದಕ್ಕೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಅಂತ ಕರೀತಾರೆ ಸ್ಥಾಪಕ ಯಾರು ಚಂದ್ರಗುಪ್ತ ಮೌರ್ಯ ಯಾವ ರೀತಿ ಅವನು ಈ ರಾಜ್ಯವನ್ನು ಸ್ಥಾಪನೆ ಸ್ಥಾಪನೆ ಮಾಡ್ತಾನೆ ಅಂದರೆ ಈ ಚಂದ್ರಗುಪ್ತ ಮೌರ್ಯ ಎಂಬಾತ ಒಬ್ಬ ಸಾಹಸಿ ಯುವಕ ಇವನ ಜೊತೆ ಯಾರಿದ್ದರೂ ವಿಷ್ಣುಗುಪ್ತ ಎಂಬ ವ್ಯಕ್ತಿ ಆ ವಿಷ್ಣುಗುಪ್ತ ಏನಾಗಿದ್ದ ಏನಾಗುತ್ತೆ ವಿಷ್ಣುಗುಪ್ತನಿಗೆ ನಂದ ವಂಶದ ರಾಜನಿಂದ ನಂದ ವಂಶದ ರಾಜ ಯಾರು ಧನನಂದನಿಂದ ನಂದ ವಂಶದ ರಾಜ ಧನನಂದನಿಂದ ಅವಮಾನವಾಗ್ತಾನವ ಅವಮಾನವಾದ ನಂತರ ಅವನು ಈ ಯಾರು ವಿಷ್ಣುಗುಪ್ತ ಇವ ಕುಟಿಲನು ಮತ್ತು ಚಾಣಕ್ಯ ನಿಪುಣ ಮತ್ತು ಸೈನ್ಯದ ಬಗ್ಗೆ ಹೆಚ್ಚು ಅನುಭವ ಹೊಂದಿರತಕ್ಕಂಥವನಾಗಿರ್ತಾನೆ ಇವನೇನು ಮಾಡ್ತಾನೆ ಈ ಏನು ಇರ್ತಾನಲ್ಲ ಚಂದ್ರಗುಪ್ತ ಮೌರ್ಯನಿಗೆ ಚಂದ್ರಗುಪ್ತ ಮೌರ್ಯನಿಗೆ ಸೈನಿಕ ಮತ್ತು ಯುದ್ಧ ತರಬೇತಿಯನ್ನು ನೀಡಿ ಸೇನೆ ಸಜ್ಜುಗೊಳಿಸಲು ನೆರವಾಗ್ತಾನೆ ಸೈನಿಕ ಮತ್ತು ಯುದ್ಧ ತರಬೇತಿಯನ್ನು ನೀಡ್ತಾನೆ ನೀಡಿ ಸೇನೆ ಸತ್ಯ ಸ್ಥಾಪನೆ ಮಾಡಲು ಚಂದ್ರಗುಪ್ತ ಮೌರ್ಯನಿಗೆ ನೆರವಾಗ್ತಾನೆ ಯಾರು ವಿಷ್ಣುಗುಪ್ತ ಅವಾಗ ಏನು ಮಾಡ್ತಾನೆ ವಿಷ್ಣು ಆ ಸಮಯದಲ್ಲಿ ಈ ಧನನಂದನ್ ಇರ್ತಾನಲ್ಲ ಧನನಂದನು ಯಾರು ನಂದ ವಂಶದ ರಾಜ ಧನನಂದನ ಜನರಲ್ಲಿ ಅವನು ತನ್ನ ನಂಬಿಕೆಯನ್ನು ಕಳ್ಕೊಂಡಿರ್ತಾನೆ ಅದೇ ಸಮಯದಲ್ಲಿ ಈ ಚಂದ್ರಗುಪ್ತ ಮೌರ್ಯನಿಗೆ ಏನಾಗುತ್ತೆ ಸಿಂಹಾಸನವಿರಲು ಸುಲಭ ಆಗ್ತದೆ ಯಾವಾಗ ಎರಡು ಸಾವಿರದ ಮೂರು ವರ್ಷಗಳ ಹಿಂದೆ ಇವನೇನು ಮಾಡ್ತಾನೆ ಸ ತನ್ನ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಈ ರೀತಿ ಇವನ ರಾಜಧಾನಿ ಏನಾಗಿತ್ತು ಪಾಟ್ಲಿಪುತ್ರ ಇದು ಎಲ್ಲಿದೆ ಇವಾಗ ಬಿಹಾರನ ರಾಜಧಾನಿ ಆಗಿದೆ ಪಾಟ್ಲಿಪುತ್ರ ನೆನ್ಪಿಡ್ಕೊಳ್ಳಿ ನೆಕ್ಸ್ಟ್ ಬರೋದು ಅಲೆಕ್ಸಾಂಡರ್ ಒಬ್ಬ ದಿಗ್ವಿಜಯ್ ಇವನೇನು ಮಾಡ್ತಾನೆ ನಮ್ಮ ಉತ್ತರ ಭಾರತದಲ್ಲಿ ಒಬ್ಬ ತನ್ನ ಜಾ ಚಂದ್ರಗುಪ್ತನ ಮೌರ್ಯನ ಸೈನ್ಯದ ಎದುರು ಸೋತ ಸೆಕ್ಯುಲರ್ಸ್ ಒಬ್ಬ ಸೆಕ್ಯುಲರ್ಸ್ನ ಏನು ಮಾಡಿರ್ತಾನೆ ಅಲೆಕ್ಸಾಂಡರ್ ಒಬ್ಬ ಅಲೆಕ್ಸಾಂಡ್ರ್ ಒಬ್ಬ ದಿಗ್ವಿಜಯ್ ಈತ ಏನು ಮಾಡ್ತಾನೆ ಒಂದು ನಮ್ಮ ಉತ್ತರ ಭಾರತದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡು ಅಲ್ಲಿ ಒಬ್ಬ ಪ್ರತಿನಿಧಿಗೆ ನಿಲ್ಲಿಸ್ತಾನೆ ಆ ಪ್ರತಿನಿಧಿ ಯಾರು ಶೆ ಶೆಲ್ಯೂಕಸ್ ಆ ಸೆಲ್ಯುಕಸ್ನು ಯಾರ ಜೊತೆ ಚಂದ್ರಗುಪ್ತ ಮೌರ್ಯನ ಜೊತೆ ಯುದ್ಧ ಮಾಡಿ ಸೋಲ್ತಾನೆ ಯುದ್ಧದಲ್ಲಿ ಸೋಲ್ತಾನೆ ಅವನು ನೋಡಿನ ಯುದ್ಧದಲ್ಲಿ ಸೋತು ಒಂದು ಒಪ್ಪಂದ ಮಾಡ್ಕೊತಾನೆ ಆ ಅಲ್ಲಿ ಏನೇನು ಕೊಡ್ತಾನೆ ಅವನಿಗೆ ಅಫ್ಘಾನಿಸ್ತಾನ ಬಲೂಚಿಸ್ತಾನ ಮತ್ತು ಸಿಂಧ್ ಎಂಬ ಪ್ರದೇಶಗಳನ್ನು ಯಾರಿಗೆ ಕೊಡ್ತಾನೆ ಚಂದ್ರಗುಪ್ತ ಮೌರ್ಯನಿಗೆ ಅವು ನೀಡಿದನಲ್ಲದೆ ಮತ್ತೆ ಏನು ಮಾಡ್ತಾನೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ ಆಮೇಲೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ಮೆಗಸ್ತನೀಸ್ ಎಂಬ ರಾಯಭಾರಿಯನ್ನು ಅವನಿಗೆ ಬಳುವಳಿಯಾಗಿ ನೀಡ್ತಾನೆ ಮೆಗಸ್ತನೀಸ್ ಎಂಬ ರಾಯಭಾರಿ ಮೆಗಸ್ತನೀಸ್ ಎಂಬ ರಾಯಭಾರಿಯನ್ನು ಬಳವಳಿಯಾಗಿ ನೀಡ್ತಾನೆ ಈ ಮೆಗಸ್ತನಿಸ್ ಎಂಬರ್ತಾನೆ ಇಂಡಿಕಾ ಎಂಬ ಕೃತಿಯಲ್ಲಿ ತನ್ನ ಅನುಭವವನ್ನು ನೀಡಿ ಈ ಇಷ್ಟೆಲ್ಲ ಇದು ಈ ಮಾಹಿತಿ ಯಾರಿಂದ ಸಿಕ್ತು ಮೆಗಸ್ತನಿಸಿನ ಇಂಡಿಕಾ ಎಂಬ ಕೃತಿಯಿಂದ ಈ ಮಾಹಿತಿ ಇಲ್ಲಿವರೆಗೂ ಈ ಮಾಹಿತಿ ನೆಕ್ಸ್ಟ್ ಬರೋದು ವಿಷ್ಣುಗುಪ್ತ ವಿಷ್ಣುಗುಪ್ತನ ಬಗ್ಗೆ ತಿಳ್ಕೊಬೇಕಾಗಿದೆ ವಿಷ್ಣುಗುಪ್ತ ಇವನು ಅರ್ಥಶಾಸ್ತ್ರವಾದ ಪಿತಾಮಹ ವಿಷ್ಣುಗುಪ್ತ ಅಂದರೆ ಯಾರಿಗೂ ಅಷ್ಟೇ ಇರಲಿ ಕೌಟಿಲ್ಯ ಅರ್ಥಶಾಸ್ತ್ರದ ಪಿತಾಮಹ ಯಾರು ಕೌಟಿಲ್ಯ ಇವನ ಹೆಸರು ವಿಷ್ಣುಗುಪ್ತ ವಿಷ್ಣುಗುಪ್ತ ಅಥವಾ ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಆಗಿದ್ದ ಈತ ಏನು ಮಾಡ್ತಾನೆ ಅರ್ಥಶಾಸ್ತ್ರ ಎಂಬ ಕೃತಿ ಬರ್ತಾನೆ ಈ ಕೃತಿ ಅರ್ಥಶಾಸ್ತ್ರದ ಪಿತಾಮಹ ಕೌಟಿಲ್ಯ ಅಂತ ಅನ್ಸ್ಕೊತಾನೆ ಈ ಕೃತಿ ಅದಕ್ಕೆ ಸಂಬಂಧಪಟ್ಟಿದ್ದು ರಾಜತಂತ್ರಗಳಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಆಮೇಲೆ ಈ ಕೃತಿಯ ಹಸ್ತಪ್ರತಿ ಎಲ್ಲಿ ಸಿಕ್ತು ನಮ್ಮ ಮೊಟ್ಟ ಮೊದಲು ಅಂದರೆ ನಮ್ಮ ಕರ್ನಾಟಕದ ಮೈಸೂರು ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಹಸ್ತಪ್ರತಿ ಸಂಗ್ರಹಾಲಯದಲ್ಲಿ ಸಿಕ್ತು ಯಾರು ಇದನ್ನು ಶೋಧನೆ ಮಾಡೋರು ಅಂದರೆ ರಾಮಶಾಸ್ತ್ರಿ ಎಂಬುವರು ಆ ಗ್ರಂಥಾಲಯದಲ್ಲಿ ಹೇಗೆ ಬಂತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದರೆ ಆ ಗ್ರಂಥಾಲಯದಲ್ಲಿ ಶೋಧನೆ ಮಾಡಿದಂಥಕ್ಕವರು ಯಾರು ರಾಮಶಾಸ್ತ್ರಿಯವರು ಇನ್ನು ನೆಕ್ಸ್ಟ್ ಬರೋದು ಚಂದ್ರಗುಪ್ತ ಮೌರ್ಯನ ಯಾವ ಧರ್ಮವನ್ನು ಸ್ವೀಕರಿಸಿದ ಚಂದ್ರಗುಪ್ತ ಮೌರ್ಯ ಈತ ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ ಇದನ್ನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಬರುತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ ಇನ್ನು ನೆಕ್ಸ್ಟ್ ಬರೋದು ಈತ ಮುಂದೆ ಜೈನ ಧರ್ಮವನ್ನು ಸ್ವೀಕರಿಸಿ ಜೈನ ಧರ್ಮದ ಬಗ್ಗೆ ಪ್ರಚಾರ ಮಾಡ್ಕೊಳಕ್ ಮಾಡೋಕ್ಕೋಸ್ಕರ ತನ್ನ ಇದನ್ನು ಬಿಟ್ಕೊಂಡು ಕಠಿಣ ವ್ರತವನ್ನು ಮಾಡಿ ದೇಹತ್ಯಾಗ ತ್ಯಾಗ ಮಾಡ್ತಾನೆ ಎಲ್ಲಿ ಕಠಿಣ ವ್ರತ ಮಾಡ್ತಾನೆ ಅವನು ಹಾಸನ ಜಿಲ್ಲೆಯ ಬೆಳಗೊಳದಲ್ಲಿ ಯಾವ ಇವನು ಮಾಡಿದಂಥ ಕಠಿಣ ವ್ರತದ ಹೆಸರೇನು ಸಲ್ಲೇಖ ಸಲ್ಲೇಖ ಎಂಬ ಕಠಿಣ ವ್ರತವನ್ನು ಮಾಡಿ ತನ್ನ ದೇಹವನ್ನು ತ್ಯಾಗ ಮಾಡ್ತಾನೆ ಇವನು ಇವನು ನೆಕ್ಸ್ಟ್ ನಾಯಕ ನಂತರ ಇವನ ಮಗನಾದ ಬಿಂದು ಸಾರ ಏನು ಮಾಡ್ತಾನೆ ಇಪ್ಪತ್ತೈದು ವರ್ಷಗಳ ಕಾಲ ಆಳ್ವಿಕೆ ನಡೆಸ್ತಾನೆ ಯಾರ ಮಗ ಚಂದ್ರಗುಪ್ತ ಮೌರ್ಯನ ಮಗ ಬಿಂದು ಸಾರ ಇಪ್ಪತ್ತೈದು ವರ್ಷಗಳ ಕಾಲ ಆಳ್ವಿಕೆ ನಡೆಸಿ ಮುಂದೆ ಅವನ ಅಧಿಕಾರದ ನಂತರ ಬರತಂಗೆ ಬರ ಬರುವ ಬರುವ ಅಧಿಕಾರಿಯೇ ಸಾಮ್ರಾಟ್ ಅಶೋಕ ಸಾಮ್ರಾಟ್ ಅಶೋಕ ಇವನಿಗೆ ನಮ್ಮ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಇದೆ ಇವರ ಬಗ್ಗೆ ಈಗ ತಿಳ್ಕೊಳ್ಳೋಣ ಸಾಮ್ರಾಟ್ ಅಶೋಕ ಸಾಮ್ರಾಟ್ ಅಶೋಕ ಬಿಂದು ಸಾರನ ನಂತರ ಅವನ ಮಗ ಅಶೋಕ ಅಧಿಕಾರಕ್ಕೆ ಬರ್ತಾನೆ ಬಿಂದು ಸಾರನ ಮಗನೇ ಸಾಮ್ರಾಟ್ ಅಶೋಕ ಈತನಿಗೆ ಜಗತ್ತಿನಲ್ಲಿ ಪ್ರಶಿಷ್ಟ ಸ್ಥಾನವಿದೆ ಯಾಕಂದರೆ ಇವನೇ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳೆಂದು ಮೊಟ್ಟ ಮೊದಲು ಹೇಳಿದವನು ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಅಂತ ಪ್ರಜಾಪಾಲನೆಯನ್ನು ಈ ಪ್ರಜಾಪಾಲನೆಗೆ ಆದ್ಯತೆ ನೀಡಿದ ಮೊದಲ ದೊರೆ ಯಾರು ಸಾಮ್ರಾಟ್ ಅಶೋಕ ಅವನ ಮುಂದೆ ಬರೋದು ಅಶೋಕನ ಶಾಸನಗಳು ಅಶೋಕನ ಶಾಸನಗಳು ಈ ನಮ್ಮ ಭಾರತ ಉಪಖಂಡದಲ್ಲಿ ಎಲ್ಲ ಕಡೆನೂ ಅಶೋಕನ ಶಾಸನಗಳನ್ನು ನಾವು ನೋಡ್ಬೋದು ಇವನ್ ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿ ಬರೆದಿದೆ ಬ್ರಾಹ್ಮೀಣ ಲಿಪಿ ಮತ್ತು ಪ್ರಾಕೃತ ಲಿಪಿಯ ಲಿಪಿಯಲ್ಲಿ ಬರೆದಿದೆ ಪ್ರಾಕೃತ ಭಾಷೆ ಬ್ರಾಹ್ಮೀಣ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಒಂಬತ್ತು ಸ್ಥಳಗಳಲ್ಲಿ ಹದಿನೇಳು ಶಾಸನಗಳು ದೊರೆತಿವೆ ನಮ್ಮ ಕರ್ನಾಟಕದಲ್ಲಿ ಒಂಬತ್ತು ಸ್ಥಳದಲ್ಲಿ ಹದಿನೇಳು ಶಾಸನಗಳು ದೊರೆತಿವೆ ಈ ಹದಿನೇಳು ಶಾಸನಗಳಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಪ್ರಮುಖ ಐತಿ ಯಾಕಂದರೆ ಇದು ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಕಂಡು ಬಂದಿರೋದು ಆ ಶಾಸನದ ಮೇಲೇ ದೇವನಾಮ ಪ್ರಿಯ ಪ್ರಿಯದರ್ಶಿ ಅಂತ ಬರೆದಿರುತ್ತಿತ್ತು ಪ್ರತಿಯೊಂದು ಶಾಸನದ ಮೇಲೆ ಆದರೆ ಮಸ್ಕಿಯಲ್ಲಿ ದೊರತಕ್ಕಂಥ ಶಾಸನದ ಕೆಳಗೆ ಏನು ಬರ್ತಿತ್ತು ಪ್ರಿಯ ಪ್ರಿಯದರ್ಶಿ ಅಶೋಕ ಅಂತ ಬರೆದಿತ್ತು ಆವಾಗಲೇ ಗೊತ್ತಾಗಿರೋದು ಈ ಶಾಸನಗಳು ಅಶೋಕನಿಗೆ ಸೇರಿದ್ದು ಅಂತ ಸಾಮ್ರಾಟ್ ಅಶೋಕನಿಗೆ ಸೇರಿದ್ದು ಅಂತ ಅದಕ್ಕೆ ಮಸ್ಕಿ ಶಾಸನ ಎಲ್ಲಿದೆ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ನೆನ್ಪಿಟ್ಕೊಳ್ಳಿ ಇಲ್ಲಿ ನೋಡ್ಬೋದು ಅಶೋಕನ ಶಿಲ್ಪ ಕನಗನಹಳ್ಳಿಯಲ್ಲದೆ ಇದು ಶಿಲ್ಪ ಆಮೇಲೆ ಅಶೋಕನ ಶಾಸನ ಸನ್ನತಿ ಇಲ್ಲಿ ಇಂದು ಹದಿನೆಂಟುನೂರು ಇದು ಒಂದು ನೂರ ಎಂಬತ್ತು ವರ್ಷಗಳ ಹಿಂದೆ ಜೇಮ್ಸ್ ಪ್ರಿನೆಪ್ ಪ್ರಿನ್ಸೆಪ್ ಎಂಬ ಬ್ರಿಟಿಷ್ ಅಧಿಕಾರಿ ಜೇಮ್ಸ್ ಪ್ರಿನ್ಸೆಪ್ ಎಂಬ ಬ್ರಿಟಿಷ್ ಅಧಿಕಾರಿ ಮೊಟ್ಟ ಮೊದಲು ಇವನ ಶಾಸನಗಳ ಓದಿ ಓದಿದವನು ಮೊಟ್ಟ ಮೊದಲು ಶಾಸನ ಓದಿದವನು ಯಾರು ಜೇಮ್ಸ್ ಪ್ರಿನೆನ್ ಪ್ರಿನ್ ಪ್ರಿನ್ಸೆಪ್ ಅಂತಿರಬೇಡಿ ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ನೆಕ್ಸ್ಟ್ ಬರೋದು ಈ ಸಾಮ್ರಾಟ್ ಅಶೋಕ ಮಾಡಿದಂಥ ಮುಖ್ಯವಾದ ಯುದ್ಧ ಕಳಿಂಗ ಯುದ್ಧ ಇದ್ರ ಬಗ್ಗೆ ಡೀಟೇಲ್ ಕೂಡ ಈ ಕಳಿಂಗ ಯುದ್ಧ ಇವನ ಜೀವನದಲ್ಲಿ ಅತಿ ದೊಡ್ಡ ಯುದ್ಧ ಆಗಿದೆ ಅಶೋಕನ ಅಧಿಕಾರಕ್ಕೆ ಬಂದ ಎಂಟು ವರ್ಷದ ನಂತರ ಈ ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರ್ತಾನೆ ಕಳಿಂಗ ರಾಜ್ಯದಲ್ಲಿ ಯುದ್ಧದ ಸಂಬಂಧ ಮುಗಿದ ನಂತರ ಅವ್ನು ಕಂಡಿರೋದು ಒಂದು ಲಕ್ಷ ಜನರ ಪ್ರಾಣ ಕಳೆದುಕೊಂಡಿರೋದು ಮತ್ತು ಒಂದು ಲಕ್ಷ ಜನರು ಗಾಯಗೊಂಡಿರೋದು ಕಂಡು ಹಾಗೂ ಒಂದೂವರೆ ಲಕ್ಷ ಶತ್ರು ಸೈನಿಕರು ಬಂದಿಯಾಗಿರ್ತಾರೆ ಇದನ್ನು ಕಂಡ ರಣರಂಗದಲ್ಲಿ ತನ್ನ ಮನಸ್ಸು ಮನಕಲ್ಕಿ ಈ ದೃಶ್ಯ ಅವನಿಗೆ ಮನಕಲಿಕಿಸ್ತದೆ ಇದರಿಂದ ಏನು ಏನಾಗುತ್ತೆ ಅಶೋಕ ಆ ಕ್ಷಣದಿಂದಲೇ ಅವನು ನಿರ್ಧಾರ ಮಾಡಿಬಿಡ್ತಾನೆ ಇನ್ನು ಮೇಲೆ ನಾನು ಯುದ್ಧ ಮಾಡುವುದಿಲ್ಲ ಅಂತ ಯುದ್ಧ ಮಾಡೋದಿಲ್ಲ ಅಂತ ನಿರ್ಧರಿಸ್ತಾನೆ ಆಮೇಲೆ ಈ ಥರ ಜಗತ್ತಿನ ಮೊಟ್ಟ ಮೊದಲ ಈ ಥರ ರಣರಂಗದ ದೃಶ್ಯವನ್ನು ಕಂಡು ಮನಕಲುಕಿದ ಏಕೈಕ ದೊರೆ ಜಗತ್ತಿನಲ್ಲಿ ಈ ಥರ ಮತ್ತಾವ ದೊರೆಯೂ ಸಿಗೋದಿಲ್ಲ ಈ ರೀತಿ ಮನೋಪರಿವರ್ತನೆಗೊಂಡ ಮತ್ತೊಬ್ಬ ಸಾಮ್ರಾಟ ಜಗತ್ತಿನ ಇತಿಹಾಸದಲ್ಲೇ ಇಲ್ಲ ನೆನ್ಪಿಬೋದು ಆಮೇಲೆ ನೆಕ್ಸ್ಟ್ ಬರೋದು ಇವನ ಧರ್ಮ ಪ್ರಸಾರ ಅಶೋಕ ಯಾವ ಧರ್ಮ ಸ್ವೀಕರಿಸಿದ ಅಶೋಕ ಸ್ವೀಕರಿಸಿರೋದು ಬೌದ್ಧ ಧರ್ಮ ಇವನ ಮುತ್ತಾಜ ಅಂದರೆ ಚಂದ್ರಗುಪ್ತ ಮೌರ್ಯ ಯಾವ ಧರ್ಮ ಸ್ವೀಕರಿಸಿದ ಸ್ವೀಕರಿಸಿದ್ದ ಜೈನ ಧರ್ಮ ಅವನ ಮಗ ಚಂದ್ರಗುಪ್ತ ಮೌರ್ಯನ ಮಗ ಅವನ ಯಾವ ಬಿಂದು ಯಾವ ಧರ್ಮ ಸ್ವೀಕರಿಸಿದ ಅವನು ಜೈನ ಧರ್ಮ ಅದಾದ ನಂತರ ಬರ್ತಕ್ಕಂಥದ್ದು ಅಶೋಕ ಬಿಂದು ನಮಗೆ ಅಶೋಕ ಇವನು ಯಾವ ಧರ್ಮವನ್ನು ಸ್ವೀಕರಿಸಿದ ಬೌದ್ಧ ಧರ್ಮ ಇವನು ಬೌದ್ಧ ಧರ್ಮಕ್ಕೆ ಆಕರ್ಷಿತನಾಗಿ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ ಇವನೇನು ಮಾಡ್ತಾನೆ ಪಾಟಲಿಪುತ್ರದಲ್ಲಿ ಮೂರನೇ ಬೌದ್ಧ ಸಾರ್ ಧರ್ಮ ಸಮ್ಮೇಳನವನ್ನು ಮಾಡ್ತಾನೆ ಮೂರನೇ ಬೌದ್ಧ ಧರ್ಮ ಸಮ್ಮೇಳನ ಯಾರು ಮಾಡಿದ್ರು ಅಶೋಕ ಎಲ್ಲಿ ಪಾಟಲಿಪುತ್ರದಲ್ಲಿ ನೆನ್ಪಿಟ್ಕೊಳ್ಳಿ ಮೂರನೇ ಬೌದ್ಧ ಧರ್ಮವನ್ನು ಯಾರು ನಡೆಸಿದ್ರು ಅಶೋಕನು ಎಲ್ಲಿ ಪಾಟಲಿಪುತ್ರದಲ್ಲಿ ನೆನ್ಪಿಟ್ಕೊಳ್ಳಿ ಎಷ್ಟು ಆಮೇಲೆ ನೆಕ್ಸ್ಟ್ ಬರೋದು ಮೂರುಗಳ ಆಡಳಿತ ಪದ್ಧತಿಯಾಗಿತ್ತು ಇಲ್ಲಿ ರಾಜನೇ ತನ್ನ ಆಡಳಿತ ವ್ಯವಸ್ಥೆ ಆಗಿದ್ದು ವ್ಯವಸ್ಥೆಯ ಮುಖ್ಯಸ್ಥನಾಗಿದ್ದ ಗ್ರಾಮದಲ್ಲಿ ಗ್ರಾಮಿಕ ಇರ್ತಿದ್ದ ಪ್ರಾಂತದಲ್ಲಿ ಪ್ರಾಂತಗಳಾಗಿ ವಿಂಗಡಿಸಿದ್ದ ಗ್ರಾಮಸಭೆಯ ಮೂಲಕನೇ ಯಾವುದೇ ವಿವಾದಗಳನ್ನು ಅಲ್ಲೇ ಬಗೆಹರಿಸಲಾಗ್ತಿತ್ತು ಇಷ್ಟೇ ಇದೇನಷ್ಟು ಇಂಪಾರ್ಟೆಂಟ್ ಇಲ್ಲ ಆಮೇಲೆ ನೆಕ್ಸ್ಟ್ ಬರೋದು ವಾಸ್ತುಶಿಲ್ಪ ಮೂರ್ತಿಶಿಲ್ಪ ಅಶೋಕನ ವಾಸಶಿಲ್ಪದಲ್ಲಿ ಸ್ತೂಪಗಳು ಮತ್ತು ಸ್ತಂಭಗಳೆಂಬೂ ಇವು ಪ್ರಮುಖವಾಗಿರೋದು ಹಲವು ಸ್ತೂಪಗಳು ಮತ್ತು ಸ್ತಂಭಗಳು ಸಿಕ್ಕಿವೆ ಈ ಸಾರನಾಥದಲ್ಲಿ ಬರತಕ್ಕಂಥ ನಾಲ್ಕು ತಲೆಯ ಸಿಂಹದ ಒಂದು ಸ್ತಂಭ ಸ್ತಂಭದ ಮೇಲೆ ನಾಲ್ಕು ತಲೆಯ ಸಿಂಹ ಇರೋದ ಸ್ತಂಭ ಇದು ನಮ್ಮ ರಾಷ್ಟ್ರಧ್ವಜ ಲಾಂಛನವಾಗಿದೆ ಆಮೇಲೆ ಮಧ್ಯಪ್ರದೇಶದಲ್ಲಿ ಸಾಂಚಿ ಎಂಬ ಸ್ತೂಪ ಇದೆ ಇದು ಎರಡು ಇಂಪಾರ್ಟೆಂಟ್ ಆಗಿದೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಸಾಂಚಿಯ ಸ್ತೂಪ ಮಧ್ಯಪ್ರದೇಶದಲ್ಲಿ ಇರತಕ್ಕಂಥದ್ದು ಈ ಸ್ತೂಪ ಅಂತಂದರೆ ನಿಮಗೆ ಸ್ತೂಪ ಅಂದರೆ ಅಷ್ಟು ಜೊತೆಗೆ ಗೊತ್ತಾಗಲ್ಲ ಸ್ತೂಪ ಅಂದರೆ ಬುದ್ಧನ ಶರೀರದ ಅವಶೇಷಗಳನ್ನು ಕಲಶದಲ್ಲಿ ಶೇಖರಿಸಿ ಆ ಕಲಶದ ಸುತ್ತಲೂ ಏನು ಮಾಡ್ತಾರೆ ಒಂದು ಅರ್ಧ ಕೋಲಾಕೃತಿಯ ಕಟ್ಟಡ ಕಟ್ತಾರೆ ಅದಕ್ಕೇನಂತಾರೆ ಸಾಂಚಿಯ ಅದಕ್ಕೇನಂತಾರೆ ಸ್ತೂಪ ಅಂತಾರೆ ಇಲ್ಲಿ ನೋಡ್ಬೋದು ಅರ್ಧ ಕೋಲಾಕೃತಿಯ ಕಟ್ಟಡ ನಿಮ್ಮ ಕಣ್ಣು ಬರುತ್ತೆ ಇದು ಅರ್ಧ ಕೋಲಾಕೃತಿಯ ಕಟ್ಟಡ ಇದಕ್ಕೇನಂತಾರೆ ಸ್ತೂಪ ಅಂತಾರೆ ನೆನ್ಪುಬೇಡಿ ನೆಕ್ಸ್ಟ್ ಬರೋದು ಇದು ಅಶೋಕನ ಏಕಶಿಲಾಸ್ತಂಭ ಏಕಶಿಲಾಸ್ತಂಭ ಇಲ್ಲಿ ನೋಡ್ಬೋದು ಇದು ಏಕಶಿಲಾ ಸ್ತಂಭ ಇದೇ ರೀತಿ ನಾಲ್ಕು ಸಿಂಹ ಸ್ತಂಭ ಇದೆ ನಾಲ್ಕು ಸಿಂಹ ಇರೋದು ಏನಾಗುತ್ತೆ ಅದಕ್ಕೆ ರಾಷ್ಟ್ರ ಲಾಂಛನ ಇದೆ ನಮಗೆ ಇಲ್ಲಿ ನೋಡ್ಬೋದು ಈ ಈಗ ನೆಕ್ಸ್ಟು ಯಾರು ಬರ್ತಾರೆ ಮೌರ್ಯರಾದ ನಂತರ ನಾ ಎರಡನೇ ಸಾಮ್ರಾಜ್ಯ ಯಾರದು ಕುಶಣರು ಕುಶಣರದ್ದು ಅಷ್ಟು ದೊಡ್ಡ ಪ್ರಭಾವಶಾಲಿ ಸಾಮ್ರಾಜ್ಯ ಆಗಿರಲಿಲ್ಲ ಇವರು ಎರಡು ಎರಡು ಸಾವಿರ ವರ್ಷಗಳ ಹಿಂದೆ ಗಂಧಾರ ಎಂಬ ಪ್ರದೇಶದಲ್ಲಿ ಒಂದು ಕೃಷ್ಣರ ಸಣ್ಣ ರಾಜವಂಶ ಆಳ್ವಿಕೆಯಲ್ಲಿತ್ತು ಇದು ಏನಾಗುತ್ತೆ ಮುಂದೆ ಕಾಲಕ್ರಮಣ ಕೆಲ ಭಾಗಗಳನ್ನು ವಶಪಡಿಸಿಕೊಂಡು ಕುಶಣರು ತಮ್ಮ ಪ್ರಭಾವಶಾಲಿ ಆಗ್ತಾರೆ ಈ ಕುಶನರ ಒಬ್ಬ ಇದು ಯಾರು ಪ್ರಸಿದ್ಧನಾಗಿದ್ದವನ ಅರಸ ಯಾರು ಕನಿಷ್ಕ ಕನಿಷ್ಕ ಇವನು ಕೃಷ್ಣರ ಪ್ರಭಾವಶಾಲಿ ದೊರೆ ಇವನು ಬೌದ್ಧ ಧರ್ಮದ ಅನ್ಯಾಯ ಆಗಿರ್ತಾನೆ ಬೌದ್ಧ ಧರ್ಮದ ಅನ್ಯಾಯ ಬೌದ್ಧ ಧರ್ಮ ಸ್ವೀಕರಿಸ್ತಾನೆ ಆಮೇಲೆ ಅಶೋಕ ಸಾಮ್ರಾಟ್ನಂತೆ ಇವನು ಹಲವಾರು ಸ್ತೂಪ್ತಿಗಳನ್ನು ಕಟ್ಟಿಸ್ತಾನೆ ಹಲವಾರು ಸ್ತೂಪ್ತಿಗಳನ್ನು ಕೂಡ ಇವನು ಕಟ್ಟಿಸ್ತಾನೆ ನೆಕ್ಸ್ಟ್ ಏನಾಗುತ್ತೆ ಇವನು ಕಾಶ್ಮೀರದಲ್ಲಿ ನಾಲ್ಕನೆಯ ಬೌದ್ಧ ಧರ್ಮ ಸಮ್ಮೇಳನವನ್ನು ನಡೆಸಿರ್ತಾನ ನಡೆಸ್ತಾನೆ ಮೂರನೇ ಬೌದ್ಧ ಧರ್ಮ ಸಮ್ಮೇಳನ ಸಮ್ರಾಟ್ ಅಚೋಕ ನಡೆಸಿರ್ತಾನೆ ನಾಲ್ಕನೇ ಬೌದ್ಧ ಧರ್ಮ ಸಮ್ಮೇಳನ ಯಾರು ನಡೆಸಿದ್ರು ಕಾಶ್ಮೀರದಲ್ಲಿ ಕನಿಷ್ಕ ಯಾವ ದೊರೆಯವನ್ನು ಕುಶಾನರ ದೊರೆ ನೆನಪಿಡುವ ನೆಕ್ಸ್ಟ್ ಬರೋದು ಇವನ ಆಳ್ವಿಕೆ ಅಧಿಕಾರದ ನೆನಪಿಗೋಸ್ಕರ ಏನು ಮಾಡ್ತಾನೆ ಶಕ ಶಕವನ್ನು ಇದು ಮಾಡ್ತಾನೆ ಇಂದಿನ ನಮ್ಮ ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ದ ವರ್ಷ ಶಕ ಅಂದರೆ ಶಾಲಿವಾನ ಶೆಖೆ ತನ್ನ ಅಧಿಕಾರದ ನೆನಪಿಗೋಸ್ಕರ ಇದರ ಬಗ್ಗೆ ಹಲವಾರು ಇದು ಇದಾವೆ ಊಹೆಗಳಿದ್ದಾವೆ ಇದು ಯಾಕೆ ಶೆಖೆ ಅಂತ ಯಾಕೆ ಅನ್ನೋದಕ್ಕೆ ಇದು ಒಂದು ಮೇನ್ ನಮ್ಮ ಭಾರತ ದೇಶದಲ್ಲಿ ನಂಬತಕ್ಕಂಥದ್ದು ಕನಿಷ್ಕ ತಾನ ಅಧಿಕಾರಕ್ಕೆ ಬಂದ ನೆನಪಿಗಾಗಿ ನಾವು ಶಾಲಿವಾನ ಶೆಖೆಯನ್ನು ಆರಂಭಿಸ್ತಾ ಅಂತ ಅನ್ನೋದು ಆಮೇಲೆ ನೆಕ್ಸ್ಟ್ ಬರೋದು ಇಲ್ಲಿ ನೋಡ್ಬೋದು ಕನಿಷ್ಕರ ರಾಜ್ಯವ್ಯಾಪ್ತಿ ಹೇಗಿತ್ತು ಅನ್ನೋದು ಕನಿಷ್ಕರ ವ್ಯಾಪ್ತಿ ಈ ಹಳದಿ ಬಣ್ಣದಲ್ಲಿ ತೋರಿಸಿರ್ತಕ್ಕಂಥದ್ದು ಕನಿಷ್ಕರ ವ್ಯಾಪ್ತಿ ಕಾಪಿಲ ಪುರುಷಪುರ ತಕ್ಷಶಿಲ ಮುನಿಷ್ಕಾವ ಆಮೇಲೆ ಕಾಶಗರ ಮಥುರ ಕ್ಷೌಂಭವಿ ಶ್ರಾವಸ್ತಿ ಸಾರನಾಥ ಇವು ಇವನ ರಾಜ್ಯವ್ಯಾಪ್ತಿ ಆಗಿದೆ ಆಮೇಲೆ ನೆಕ್ಸ್ಟ್ ಬರೋದು ಇವನು ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪ ಬಗ್ಗೆ ಮಾಹಿತಿ ಕನಿಷ್ಕನು ಹಲವು ಸೂಕ್ತಗಳನ್ನು ನಿರ್ಮಿಸಿದ ಆವಾಗಲೇ ಹೇಳಿದೆ ಇವನು ನಿರ್ಮಿಸತಕ್ಕಂಥ ಒಂದು ಸೂಕ್ತ ಅತಿ ಎತ್ತರವಾದ ಸ್ತೂಪ ಈ ಅತಿ ಎತ್ತರವಾದ ಸ್ತೂಪ ಗೋಪುರ ಎಷ್ಟಿತ್ತು ನಾಲ್ಕುನೂರು ಅಡಿ ಎತ್ತರದ ಗೋಪುರ ಸ್ತೂಪ್ತದ ಹೆಸರೇನು ಪೇಶಾವರದಲ್ಲಿರ್ತಕ್ಕಂಥ ಸ್ತೂಪ ಏನು ಪುರುಷಪುರ ಅವಾಗಿನ ಪುರುಷಪುರ ಈಗಿನ ಪೇಶಾವರ ಇದು ಕಟ್ಟಿದ ಸ್ತೂಪ ಹದಿನೈ ಹದಿಮೂರು ಅಂತಸ್ತು ಎತ್ತರ ಇತ್ತು ಇದರ ಗೋಪುರ ಹದಿಮೂರು ಅಂತಸ್ತ ಎತ್ತರ ಅಂದರೆ ಹದಿಮೂರು ಅಂತಸ್ತುಗಳ ಎತ್ತರ ಇದ್ದಂಥ ಗೋಪುರದ ಎತ್ತರ ಎಷ್ಟು ನಾಲ್ಕುನೂರು ಅಡಿ ಈ ಕಾಲದ ಒಂದು ಕೌತುಕವಾಣಿಸಿಕೊಂಡಿತ್ತು ಆ ಸಮಯದಲ್ಲಿ ಅವನ ಸಮಯದಲ್ಲಿ ಆಮೇಲೆ ನೆಕ್ಸ್ಟ್ ಮಾಡ್ತಾನೆ ಕನಿಷ್ಕ ಎಂಬ ನಗರಗಳನ್ನು ಅವನೇ ನಿರ್ಮಿಸ್ತಾನೆ ಇದು ನೆಕ್ಸ್ಟ್ ಬರೋದು ಗಾಂಧಾರ ಶೈ ಶೈಲಿಯ ಬುದ್ಧನ ವಿಗ್ರಹ ಪೇಶಾವರದಲ್ಲಿ ಇರತಕ್ಕಂಥದ್ದು ಆಮೇಲೆ ಶಿರವಿಲ್ಲದ ವಿಗ್ರಹ ಯಾವುದು ಕನಿಷ್ಕನ ಕಲ್ಲಿನ ವಿಗ್ರಹದ ತಲೆಭಾಗ ಭಾಗ ನಾಶ ಮಾಡಿರ್ತಾರೆ ಅದು ನೋಡ್ಬೋದು ಆಮೇಲೆ ನೆಕ್ಸ್ಟ್ ಬರೋದು ಈಗ ಒಬ್ಬ ಕಲಾ ಪೋಷಕ ಇವನು ಹಲವು ದೇಶಗಳ ಕಲಾಕಾರರನ್ನ ಸಂಗ್ರಹಿಸಿ ಒಂದು ಕಡೆ ತರ್ತಾನೆ ಅಲ್ಲಿ ಏನಾಗ್ಬಿಡುತ್ತೆ ಹೊಸ ಕಲಾ ಶೈಲಿ ಶೈ ಶೈಲಿಗಳು ಬೆರೆತುಕೊಂಡು ಏನಾಗ್ಬಿಡ್ತವೆ ಗಂಧಾರ ಮತ್ತು ಮಥುರಾ ಎಂಬ ಹೊಸ ಶೈ ಶೈಲಿಗಳು ಉಟ್ಕೊಂಡ್ಬಿಡ್ತವೆ ಈ ಮಥುರಾ ಎಂಬಲ್ಲಿ ಕನಿಷ್ಕನ ಕಲ್ಲಿನ ಮೂರ್ತಿ ದೊರಕಿದೆ ಆವಾಗಲೇ ನೋಡಿದೀವಲ್ಲ ನಾವು ಕಲ್ಲಿನ ಮೂರ್ತಿ ಶಿರವಿಲ ಕಲ್ಲಿನ ಮೂರ್ತಿ ಅದು ಮಥುರದಲ್ಲಿ ತರ್ತಿದೆ ಇದರ ತಲೆಭಾಗ ನಾಶವಾಗಿದ್ದು ಕೆಳಭಾಗ ಕನಿಷ್ಕನ ಹೆಸರು ಬರೆದಿರ್ತದೆ ಅದಕ್ಕೆ ಅವನು ಕನಿಷ್ಕನ ಮೂರ್ತಿ ಅಂತ ಗುರುತಿಸಲಾಯಿತು ಇನ್ನು ಮೇನ್ ಇಂಪಾರ್ಟೆಂಟ್ ಬರೋದು ಭಾರತದಲ್ಲಿ ಮೊಟ್ಟ ಮೊದಲು ಚಿನ್ನವನ್ನು ನಾಣ್ಯಗಳನ್ನಾಗಿ ಚಲಾವಣೆಗೆ ತಂದಂಥವ್ರು ಯಾರು ಕನಿಷ್ಕರು ಇದೊಂದೇ ಇವರ ಕುಶಾಲರಲ್ಲಿ ಬರತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಭಾರತದಲ್ಲಿ ಮೊಟ್ಟ ಮೊದಲು ಚಿನ್ನದ ನಾಣ್ಯವನ್ನು ಚಲಾವಣೆಗೆ ತಂದವರು ನೆಕ್ಸ್ಟ್ ಬರೋದು ಸಾಹಿತ್ಯ ಕ್ಷೇತ್ರದಲ್ಲಿ ಕನಿಷ್ಕ ಒಬ್ಬ ವಿದ್ವಾಂಸ ಎಷ್ಟೋ ವಿದ್ವಾಂಸರಿಗೆ ಆಸರೇನು ನೀಡ್ತಾನೆ ಇದೆಲ್ಲರೂ ಎಲ್ಲರಿಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಇದು ಸೇಮ್ ಆಗಿರುತ್ತೆ ಆಮೇಲೆ ಇವನು ಅಶ್ವಘೋಷಣೆಗೆ ಅಶ್ವಘೋಷ ಒಬ್ಬ ವಿದ್ವಾಂಸ ಇವನೇನು ಮಾಡ್ತಾನೆ ಬುದ್ಧ ಚರಿತೆ ಎಂಬ ಕೃತಿಯನ್ನು ಸಂಸ್ಕೃತಕ್ಕೆ ರಚಿಸ್ತಾನೆ ಸಂಸ್ಕೃತದಲ್ಲಿ ಬುದ್ಧಚರಿತ ಎಂಬ ಕೃತಿ ಯಾರು ಬರೆದರು ಅಶೋಕ ಘೋಷ ಅಶೋಕ ಘೋಷ ಇವನು ಎಂಬ ಕೃತಿಯನ್ನು ಏನು ಆಮೇಲೆ ನೆಕ್ಸ್ಟ್ ಬರೋದು ನಾಗಾರ್ಜುನ ನಾಗಾರ್ಜುನ ಇವ ಕ ಈ ಕನಿಷ್ಕನ ಶ್ರೇಷ್ಠ ತತ್ವಜ್ಞಾನಿ ಮತ್ತು ವಿಜ್ಞಾನಿ ಇವನು ಆಸ್ಥಾನದಲ್ಲಿ ಆಮೇಲೆ ವಸುಮಿತ್ರ ಇವನು ಒಬ್ಬ ವಿದ್ವಾಂಸಿ ಇವನೇನಾಗಿದ್ದ ಕಾಶ್ಮೀರದಲ್ಲಿ ನಡೆದಂತಹ ಬೌದ್ಧ ಧರ್ಮ ಮಹಾಸಮ್ಮೇಳನದ ಅಧ್ಯಕ್ಷನಾಗಿದ್ದ ನೆನ್ಪಿಟ್ಕೊಳ್ಳಿ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ನಾಲ್ಕನೇ ಬೌದ್ಧ ಧರ್ಮ ಮಹಾಸಭೆಯ ಅಧ್ಯಕ್ಷನ ಯಾರು ವಸುಮಿತ್ರ ಇದು ಯಾರು ನಡೆಸಿದ್ರು ಕನಿಷ್ಕ ನೆನ್ಪಿಟ್ಕೊಳ್ಳಿ ನಾಲ್ಕನೇ ಬೌದ್ಧ ಧರ್ಮ ಸಮ್ಮೇಳನ ಯಾರಿಂದ ನಡೀತು ಕನಿಷ್ಕನಿಂದ ನೆನ್ಪಿಟ್ಕೊಳ್ಳಿ ಇನ್ನು ನೆಕ್ಸ್ಟ್ ಬರೋದು ನಮ್ಮ ಕರ್ನಾಟಕಕ್ಕೆ ಈ ಬೌದ್ಧ ಧರ್ಮದ ಪ್ರಚಾರಕ್ಕೆ ಬಂದಂಥ ನಮ್ಮ ಕರ್ನಾಟಕಕ್ಕೆ ಬಂದಂಥ ಮೌರ್ಯ ಸಾಮ್ರಾಜ್ಯದ ಅಶೋಕನ ರಾಯಭಾರಿಗಳ್ಯಾರು ಮಹಾದೇವ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಬಂದಂಥ ಬನವಾಸಿಗೆ ಬಂದಂಥ ರಕ್ಷಿತ್ ರಕ್ಷಿತ ಮತ್ತು ಮಹಾದೇವ ಇದು ಆವಾಗಲೇ ಹೇಳಬೇಕು ಆದರೆ ಇದೆಲ್ಲ ಕೊನೆ ಕೊಟ್ಟಿರೋದನ್ನು ಕೊನೆ ಹೇಳ್ತಿದ್ದೀನಿ ಧರ್ಮ ಪ್ರಚಾರಕ್ಕೆ ಬಂದಂಥವ್ರವರು ಆಮೇಲೆ ಇವನ ಜ್ಯೇಷ್ಠ ಪುತ್ರ ಮಹೇಂದ್ರ ನಮ್ಮ ಜ್ಯೇಷ್ಠ ಪುತ್ರಿ ಜ್ಯೇಷ್ಠ ಪುತ್ರ ಮಹೇಂದ್ರ ಮತ್ತು ಜ್ಯೇಷ್ಠ ಪುತ್ರಿ ಸಂಗಮಿತ್ರ ಇವರೆಲ್ಲಿ ಹೋದರು ಶ್ರೀಲಂಕಾಕ್ಕೆ ಹೋಗ್ತಾರೆ ಇನ್ನು ನೆಕ್ಸ್ಟ್ ಬರೋದು ಗುಪ್ತ ಸಾಮ್ರಾಜ್ಯ ಗುಪ್ತರ ಸಾಮ್ರಾಜ್ಯ ಗುಪ್ತರು ಆಡಿದಂಥ ಸಾಮ್ರಾಟರು ಇವರು ಗುಪ್ತ ಸಾಮ್ರಾಜ್ಯದಲ್ಲಿ ಮೌರ್ಯ ನಂತರ ಬಂದಂಥ ಸಾಮ್ರಾಜ್ಯ ಕಟ್ಟಿದವರು ಗುಪ್ತರು ಕುಶನರು ಯಾವುದೇ ಸಾಮ್ರಾಜ್ಯ ಕಟ್ಟಲಿಲ್ಲ ಮೌರ್ಯ ನಂತರ ಸಾಮ್ರಾಜ್ಯ ಕಟ್ಟಿ ಆಡಿದಂಥವ್ರು ಯಾರು ಗುಪ್ತರು ಗುಪ್ತ ಇವರು ನಮ್ಮ ಭಾರತ ದೇಶದ ಮಹತ್ವದ ಆಗಿದೆ ಗುಪ್ತ ರಾಜಧಾನಿ ಪಾಟಲಿಪುತ್ರ ಆಗಿತ್ತು ಪುತ್ರರ ರಾಜಧಾನಿ ಪಾಟಲಿಪುತ್ರ ಇನ್ನು ಬಿಹಾರದ ಪಾಟ್ನಾದ ಪಾಟ್ನಾಗಿದ್ದು ಗುಪ್ತರ ರಾಜಧಾನಿ ಆಮೇಲೆ ನೆಕ್ಸ್ಟ್ ಬರೋದು ಸಮುದ್ರ ಗುಪ್ತ ಇಲ್ಲಿ ಈ ರಾಜವಂಶದಲ್ಲಿ ಬರ್ತಕ್ಕಂಥ ಎರಡು ಯಾರು ದೊರೆಗಳು ಯಾರು ಸಮುದ್ರಗುಪ್ತ ಮತ್ತು ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ಸಮುದ್ರಗುಪ್ತ ಮಹಾಪರಾಕ್ರಮಿ ಮತ್ತು ದಿಗ್ವಿಜಯ್ ಇವ ಇವನ ಪರಾಕ್ರಮ ಎಲ್ಲಿ ಇವನ ಪರಾಕ್ರಮಿ ಅಂತ ಹೆಂಗೆ ಗೊತ್ತಾಯಿತು ಅಂದರೆ ಇದು ಅಲಹಾಬಾದಿನ ಒಂದು ಸ್ತಂಭದ ಕೆಳಗೆ ಒಂದು ಶಾಸನ ಇದೆ ಆ ಶಾಸನದ ಸ್ತಂಭದ ಮೇಲೆ ಒಂದು ಶಾಸನ ಇದೆ ಆ ಶಾಸನದಲ್ಲಿ ಇವನ ಪರಾಕ್ರಮವನ್ನು ವಿವರಿಸಿದ್ದಾರೆ ಆಮೇಲೆ ನೆಕ್ಸ್ಟ್ ಬರೋದು ಶಾಸನವನ್ನು ಸಮುದ್ರಗುಪ್ತ ಆ ಸ್ಥಾನದ ಕವಿ ಯಾರು ಬರೆದರು ಹರಿಶೇಣ ಎಂಬವ ಈ ಶಾಸನದ ಮೇಲೆ ಬರೆದಿರ್ತಾನೆ ಅವನ ಮಹಾಪರಿಕ್ರ ಪರಾಕ್ರಮಿ ಅವನ ದಿಗ್ವಿಜಯದ ಬಗ್ಗೆ ಬರೆದವರು ಯಾರು ಹರಿಶೇಣ ಎದರ ಮೇಲೆ ಅಲಹಾಬಾದಿನ ಸ್ತಂಭದ ಮೇಲೆ ನೆನಪಿಡ್ಬಿಡಿ ನೆಕ್ಸ್ಟ್ ಬರೋದು ಉತ್ತರ ಭಾರತದ ಒಂಬತ್ತು ರಾಜರನ್ನು ಸೋಲ್ತಾನೆ ಆಮೇಲೆ ಉತ್ತರ ಭಾರತದ ಒಂಬತ್ತು ರಾಜರನ್ನು ಸೋಲಿಸ್ತಾನೆ ನೆಕ್ಸ್ಟ್ ಹನ್ನೆ ದಕ್ಷಿಣ ಭಾರತ ಹನ್ನೆರಡು ಮಂದಿ ರಾಜರನ್ನು ಸೋಲಿಸ್ತಾನೆ ಒಟ್ಟಾರೆ ದಕ್ಷಿಣ ಭಾರತ ಹನ್ನೆರಡು ಜನ ಮತ್ತು ಉತ್ತರ ಭಾರತ ಒಂಬತ್ತು ಜನ ರಾಜರನ್ನು ಸೋಲಿಸ್ತಾನೆ ಇವನ ಸಾಹಸವನ್ನು ಕಂಡು ಎಷ್ಟೋ ಜನ ತಾವಾಗಿಯೇ ಅವನಿಗೆ ಬಂದು ಒಪ್ಕೊಂಡ್ಬಿಡ್ತಾರೆ ಅವ್ನು ಈ ಇವನೇನು ಮಾಡ್ತಾನೆ ಹನ್ನೆರಡು ರಾಜರನ್ನು ಅಮಲ ಸೋರಿಸಿ ಅದರಲ್ಲಿ ಕಾಂಚಿ ರಾಜನು ಕೂಡ ಸೋರಿಸಿರ್ತಾನೆ ಸೋಸಿ ಈ ನೆನಪಿಗೋಸ್ಕರ ಆಶೋಮ್ಯ ಯಾಗವನ್ನು ಮಾಡ್ತಾನೆ ಆಮೇಲೆ ನೆಕ್ಸ್ಟ್ ಬರೋದು ಈ ಸಮುದ್ರಗುಪ್ತನ ಕಾಲದಲ್ಲಿರ್ತಕ್ಕಂಥ ನಾಣ್ಯಗಳು ಕುದುರೆ ಮೇಲೆ ಕೋರ್ ಕೊರುವಂಥ ಮತ್ತು ನರ್ತಕೀಯ ನಾಣ್ಯಗಳಿವೆ ಆಮೇಲೆ ನೆಕ್ಸ್ಟ್ ಬರೋದು ಸಮುದ್ರಗುಪ್ತನ ಒಬ್ಬ ಇವನ ಕಲೆ ಬಗ್ಗೆ ಸಮುದ್ರಗುಪ್ತ ಒಬ್ಬ ವಿದ್ಯಾಪೋಷಕ ಸ್ವತಃ ಕವಿ ಆಮೇಲೆ ಸಂಗೀತಕಾರನಾಗಿದ್ದ ಇವನೇನು ಮಾಡ್ತಾನೆ ಇವ್ನಿಗೆ ಏನಂತಾರೆ ಸಮುದ್ರಗುಪ್ತನಿಗೆ ಕವಿರಾಜ ಅಂತ ಕರೀತಾರೆ ಇವನಿಗೆ ಕವಿರಾಜ ಅಂದರೆ ಯಾರು ಸಮುದ್ರಗುಪ್ತ ನೆನ್ಪಿಟ್ಕೊಳ್ಳಿ ಇಂಪಾರ್ಟೆಂಟು ಕವಿರಾಜ ಅಂದರೆ ಸಮುದ್ರಗುಪ್ತ ಇವನಿಗೆ ಬಿರುದು ಬಿರು ಕವಿರಾಜ ಎಂಬ ಬಿರುದು ವಸುಬಂಧು ಎಂಬ ಹಿರಿಯ ಬೌದ್ಧ ವಿದ್ವಾಂಸಿ ಇವನ ಮಂತ್ರಿ ಮಂತ್ರಿಯಾಗಿರ್ತಾನೆ ಯಾರು ವಸುಬಂಧ ನೆನ್ಪಿಟ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಬರೋನು ಇನ್ನೊಬ್ಬ ದೊರೆ ಯಾರು ಎರಡನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಒಬ್ಬ ಈ ಚಂದ್ರಗುಪ್ತ ಇವನು ಉತ್ತರಾಧಿಕಾರಿಯು ಅಥವಾ ಮತ್ತು ಪುತ್ರನೂ ಆಗಿರ್ತಾನೆ ಯಾರ ಪುತ್ರ ಇವನು ಸಮುದ್ರಗುಪ್ತನ ಮಗನೂ ಆಗಿರ್ತಾನೆ ಸಮುದ್ರಗುಪ್ತನ ಮಗ ಆಮೇಲೆ ಈ ಸಮುದ್ರಗುಪ್ತನ ಉತ್ತರಾಧಿಕಾರಿ ಆಗಿರ್ತಾನೆ ಯಾರು ಎರಡನೇ ಚಂದ್ರಗುಪ್ತ ಇವನು ಗುಜರಾತಿನಲ್ಲಿ ಮೂರು ಶತಮಾನಗಳ ಕಾಲ ಆಳ್ವಿಕೆಯಲ್ಲಿ ಇರತಕ್ಕಂಥ ಸತ್ರಪರನ್ನು ಸೋಲಿಸ್ತಾನೆ ಸತ್ರಪರನ್ನು ಸೋಲಿಸಿದ ನಂತರ ಇವನಿಗೆ ಏನು ಬಿರುದು ಬರುತ್ತೆ ವಿಕ್ರಮಾದಿತ್ಯ ವಿಕ್ರಮಾದಿತ್ಯ ಎಂದು ಯಾರಿಗೆ ಕರಿತಾರೆ ವಿಕ್ರಮಾದಿತ್ಯ ಎಂದು ಎರಡನೇ ಚಂದ್ರಗುಪ್ತನೇ ಕರಿತಾರೆ ನೆನ್ಪಿಟ್ಕೊಳ್ಳಿ ವಿಕ್ರಮಾದಿತ್ಯ ಅಂದರೆ ಯಾರು ಎರಡನೇ ಚಂದ್ರಗುಪ್ತನೇ ವಿಕ್ರಮಾದಿತ್ಯ ವಿಕ್ರಮಾದಿತ್ಯನ ತಂದೆ ಸಮುದ್ರಗುಪ್ತ ನೆನ್ಪಿಟ್ಕೊಳ್ಳಿ ವಿಕ್ರ ವಿಕ್ರಮಾದಿತ್ಯನ ತಂದೆ ಸಮುದ್ರಗುಪ್ತ ವಿಕ್ರಮಾದಿತ್ಯನ ಇನ್ನೊಂದು ಹೆಸರು ಎರಡನೇ ಚಂದ್ರಗುಪ್ತ ಆಮೇಲೆ ಇದು ಚಂದ್ರಗುಪ್ತನ ಹೊಸ ಚಿನ್ನದ ನಾಣ್ಯಗಳನ್ನು ಹೊಡಿಸ್ತಾನೆ ಮೊದಲು ನಾಣ್ಯಗಳು ಹೊಲಿಸಿದವರು ಕುಶಣವರು ಅದಾದ ನಂತರ ತನ್ನ ರೀತಿ ಬಗೆಯ ಚಿನ್ನ ಚಿನ್ನದ ನಾಣ್ಯಗಳನ್ನು ಅವನು ಹೊಡಿಸ್ತಾನೆ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿರ್ತಕ್ಕಂಥ ಚಿನ್ನದ ನಾಣ್ಯಗಳಲ್ಲಿ ನೋಡ್ಬೋದು ಕುದುರೆ ಆಮೇಲೆ ಇಲ್ಲಿ ಒಬ್ಬ ನರ್ತಕಿ ಈ ಥರ ಚರಣ ಎರಡನೇ ಚಿನ್ನದ ನಾಣ್ಯಗಳನ್ನು ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಹೊರಡಿಸ್ತಾನೆ ನೆಕ್ಸ್ಟ್ ಗಹಿಯಾನ ಪಾಯಿಯಾನ ಅಥವಾ ಗಾಯಿಯಾನ ಅಂತಾರೆ ಫಾಯಿಯಾನ ಫಾಯಾನ ಇದು ಒಬ್ಬ ಫಾಯಾನ ಈತ ಯಾರು ಚೀನಾದ ಒಬ್ಬ ಭಿಕ್ಷುಕ ನಮ್ಮ ಭಾರತ ದೇಶಕ್ಕೆ ಬರ್ತಾನೆ ಬಂದು ಇಲ್ಲಿ ಬೌದ್ಧ ಧರ್ಮದ ಬಗ್ಗೆ ತಿಳ್ಕೊಳಕೋಸ್ಕರ ಭಾರತಕ್ಕೆ ಬಂದಿರ್ತಾನೆ ಬೌದ್ಧ ಧರ್ಮದ ತವರು ಯಾವುದು ಭಾರತ ಇಲ್ಲಿ ಅವನು ಚೀನಾದ ಬೌದ್ಧದ ಬಗ್ಗೆ ತಿಳ್ಕೊಳಕ್ಕೆ ಚೀನಾದಿಂದ ಬರ್ತಾನೆ ಇವನ ಕೃತಿಯಲ್ಲಿ ಯಾವ ಕೃತಿ ಒಂದು ಗೋಕೋಕಿ ಎಂಬ ಕೃತಿ ಗೋಕೋಕಿ ಎಂಬ ಕೃತಿಯಲ್ಲಿ ಈ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಬರೀತಾನೆ ಅಂದರೆ ಇವನು ನಮ್ಮ ಭಾರತ ದೇಶಕ್ಕೆ ಬಂದಾಗ ಯಾವ ಸಾಮ್ರಾಜ್ಯ ಇತ್ತು ಗುಪ್ತರ ಸಾಮ್ರಾಜ್ಯ ಇತ್ತು ಆವಾಗ ಏನು ಬರೀತಾನೆ ಇವನು ಗುಪ್ತ ಸಾಮ್ರಾಜ್ಯದ ಬಗ್ಗೆ ಅಪರಾಧಗಳು ಅಪರೂಪವಾಗಿ ಕಾಣ್ಬೋದು ಗುಪ್ತ ಸಾಮ್ರಾಜ್ಯದಲ್ಲಿ ಮತ್ತು ಆಡಳಿತ ಇದು ಜನಪರವಾಗಿತ್ತು ದೇಶ ಸಂಚಾರ ಸುಗಮವಾಗಿತ್ತು ಗುಪ್ತ ಸಾಮ್ರಾಜ್ಯದಲ್ಲಿ ಅಂತ ಬರೀತಾನೆ ಆಮೇಲೆ ಗುಪ್ತರ ಕೊಡುಗೆಗಳು ಸಂಸ್ಕೃತ ಕ್ಷೇತ್ರದಲ್ಲಿ ಗುಪ್ತರ ಕಾಲದ ಕೊಡುಗೆಗಳೇನಾಗಿದ್ದವು ಇದರಲ್ಲಿ ನೋಡ್ಕೊಳ್ಳೋಣ ಸಂಸ್ಕೃತವಾಗಿ ಬೆಳೆಯಿತು ಆಮೇಲೆ ಕಾಳಿದಾಸ ಗುಪ್ತದ ಕಾಲದ ಒಬ್ಬ ಮಹಾಕವಿ ಏನ್ಬಿಟ್ಕೊಳ್ಳಿ ಕಾಳಿದಾಸ ಗುಪ್ತ ಕಾಲದ ಮಹಾಕವಿ ಇವರು ಎಷ್ಟೋ ರಾಜಾಶ್ರಯ ಕೊಟ್ಟಿರ್ತಾರೆ ಎಷ್ಟೋ ಕಾಲದಲ್ಲಿ ಎಷ್ಟೋ ಕವಿಗಳಿಗೆ ರಾಜಾಶ್ರಯ ಕೊಟ್ಟಿರ್ತಾರೆ ಈ ರಾಜಾಶ್ರಯದಲ್ಲಿರ್ತಕ್ಕಂಥವನು ಕಾಳಿದಾಸ ಒಬ್ಬ ಮಹಾಕವಿ ಆಮೇಲೆ ಮುಂದೆ ಶ್ರೇಷ್ಠ ನಾಟಕಕಾರ ನಾಟಕಕಾರ ಯಾರು ಅಭಿಜ್ಞಾನ ಶಾಕುಂತಲಂ ಮತ್ತು ಕಾಳಿದ ಕಾಯಿ ಕಾ ಕಾಳಿದಾಸನ ನಾಲ್ಕು ಕಾವ್ಯಗಳು ಮೂರು ನಾಟಕಗಳಿವೆ ಕಾಳಿದಾಸನ ನಾಲ್ಕು ಕಾವ್ಯಗಳು ಮೂರು ನಾಟಕಗಳು ಆಮೇಲೆ ಮೂರು ನಾಟಕಗಳು ಇವು ಇವನಿಗೇಂತಾರೆ ಕವಿಕುಲ ಗುರು ಅಂತ ಕರೀತಾರೆ ಕಾಳಿದಾಸನ ಕವಿಕುಲ ಗುರು ಇದ್ರ ಬಗ್ಗೆ ಏನೋ ಮೆಕ್ಸ್ ಮಾಡ್ತೀನಿ ಕಾಳಿದಾಸ ಇವನು ಗುಪ್ತಕಾಲದ ಕವಿ ಮಹಾಕವಿ ಜಗತ್ತಿನ ಶ್ರೇಷ್ಠ ನಾಟಕಕಾರದಲ್ಲಿ ಒಬ್ಬನಾಗಿದ್ದ ಇವನು ಇವನು ಎರಡನೇ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಾಗಿ ಇರ್ತಾನೆ ಆಮೇಲೆ ಇವನು ನವರತ್ನಗಳಲ್ಲಿ ಒಬ್ಬ ನವರತ್ನಗಳಲ್ಲಿ ಒಬ್ಬ ಕಾಳಿದಾಸನು ನಾಲ್ಕು ಕವಿ ಕಾವ್ಯಗಳು ಮತ್ತು ಮೂರು ನಾಟಕಗಳನ್ನು ರಚಿಸ್ತಾನೆ ಇವನು ನಾಟಕಗಳನ್ನು ರಚಿಸ್ತಾನೆ ಇವನು ಶ್ರೇಷ್ಠ ನಾಟಕ ಯಾವುದು ಅಭಿಜ್ಞಾನ ಶಾಕುಂತಲಂ ಎಂಬುದು ಶ್ರೇಷ್ಠ ನಾಟಕ ಇವನಿಗೆ ಏನಂತ ಕರೀತಾರೆ ಕವಿಕುಲ ಗುರು ಅಂತ ಕರೀತಾರೆ ಮುಂದೆ ಮುಚ್ಚಕಟಿಕ ಮುಚ್ಚಕಟಿಕ ಮತ್ತು ಮುದ್ರಲಾಕ್ಷಸ ಎಂಬ ಎರಡು ಪ್ರಸಿದ್ಧ ನಾಟಕಗಳು ಮುಚ್ಚಕಟ್ಟಿಗೆ ಯಾರು ಬರೆದರು ಶುದ್ರಕ ಆಮೇಲೆ ಮುಚ್ಚದ ಮುದ್ರಾ ರಾಕ್ಷಸ ಯಾರು ಬರೆದರು ವಿಶಾಖದತ್ತ ಇವೆರಡು ನಾಟಕಗಳು ಮುಖ್ಯ ನಾಟಕಗಳು ಆಮೇಲೆ ಅಮರಸಿಂಹನ ಅಮರಕೋಶ ಇದೊಂದು ಶಬ್ದಕೋಶ ಈಗಿನ ಕಾಲದಲ್ಲೂ ಬಳಕೆಯಲ್ಲಿದೆ ಅಮರಸಿಂಹನ ಅಮರಕೋಶ ಇದು ಈಗಿನ ಕಾಲದಲ್ಲಿ ಬಳಕೆ ಬಳಕೆಯಲ್ಲಿತಕ್ಕಂಥ ಶಬ್ದಕೋಶ ಅಮರಕೋಶ ನೆಕ್ಸ್ಟ್ ಬರೋದು ದೇವಾಲಯ ವಾಸ್ತುಶಿಲ್ಪ ನಮ್ಮ ದೇಶದ ದೇವಾಲಯದ ವಾಸ್ತುಶಿಲ್ಪ ಪ್ರಾರಂಭವಾಗಿರೋದು ಯಾರಿಂದಲೇ ಗುಪ್ತರ ಕಾಲದಿಂದ ಮೊದಲು ಇರಲಿಲ್ಲ ನಮ್ಮ ದೇಶದಲ್ಲಿ ಗುಪ್ತರ ಕಾಲದಿಂದಲೇ ಮೊಟ್ಟ ಮೊದಲು ದೇವಾಲಯ ವಾಸ್ತುಶಿಲ್ಪ ಸ್ಟಾರ್ಟ್ ಆಗುತ್ತೆ ನಮ್ಮ ದೇಶದಲ್ಲಿ ಈ ಮೊದಲ ದೇವಾಲಯ ಹಳೆಯ ದೇವಾಲಯ ಅದು ಮಧ್ಯಪ್ರದೇಶದ ಸಾಂಚಿಯ ದೇವಾಲಯ ಪ್ರಾಚೀನ ದೇವಾಲಯ ಅಂತ ಹೇಳ್ಸ್ಕೊತದೆ ಯಾವುದು ಮಧ್ಯಪ್ರದೇಶದ ಸಾಂಚಿಯ ದೇವಾಲಯ ನೆನ್ಬಿಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಬರೋದು ಅನೇಕ ದೇವಾಲಯಗಳು ಇನ್ನೂ ಕಲಿಸಿದ್ರು ದೇವಗಡದ ದೇವಗಡದ ದಶಾವತಾರ ದೇವಾಲಯವು ವಿಷ್ಣು ಮೂರ್ತಿ ಅಲ್ಲಿ ಕಾಣ್ಬೋದು ಒಂದು ಸುಂದರ ಮೂರ್ತಿ ಶಿಲ್ಪ ಇದೆ ಯಾವುದು ವಿಷ್ಣು ಮೂರ್ತಿ ಅದು ಯಾವುದು ದೇವಗಡ ದಶಾವತಾರ ದೇವಾಲಯ ಅಂತ ಮೊಟ್ಟ ಮೊದಲು ದೇವಾಲಯ ಯಾರರಿಂದ ಸ್ಟಾರ್ಟ್ ಆಯಿತು ಗುಪ್ತರಿಂದ ಅವರು ಅವರ ಎರಡು ಯಾವ ಸಾಂಚಿಯ ದೇವಾಲಯ ಮತ್ತು ಮಧ್ಯಪ್ರದೇಶದ ದೇವಗಡ ದೇವಾಲಯ ಇದು ಮಧ್ಯಪ್ರದೇಶ ಸಾಂಚಿ ಮತ್ತು ದೇವಗಡದ ದೇವಾಲಯ ದಶಾವತಾರ ಆಮೇಲೆ ಸ್ತೂಪ್ತಗಳು ಮತ್ತು ಚೈತಾಲಯಗಳು ಸೂಪ್ತಗಳು ಸಾರನಾಥದಲ್ಲಿರ್ತಕ್ಕಂಥ ಒನ್ನೂರ ಇಪ್ಪತ್ತೆಂಟು ಅಡಿ ಎತ್ತರದ ದಮೇಕ್ ಸೂಪ್ತವು ಗುಪ್ತರ ಕಾಲದ ಅನುಪಮ ನಿರ್ಮಾಣ ಅಂದರೆ ಈ ಸಾರನಾಥದಲ್ಲಿ ಒಂದು ಒನ್ನೂರ ಇಪ್ಪತ್ತೆಂಟು ಅಡಿ ಎತ್ತರದ ಒಂದು ದಮೇಕ್ ಎಂಬ ಸ್ತೂಪ್ತವಿದೆ ಅದು ಈವರ ಕಾಲದಲ್ಲಿ ಇರ್ತಕ್ಕಂಥ ಅನುಪಮ ನಿರ್ಮಾಣವಾಗಿದೆ ಇಲ್ಲಿ ಕಾಣ್ಬೋದು ದಮೇಕ್ ಎಂಬ ಸೂಪ್ತ ಇದರ ಎತ್ತರ ಎಷ್ಟು ಒನ್ನೂರ ಇಪ್ಪತ್ತೆಂಟು ಅಡಿ ಎತ್ತರ ಸೂಪ್ತ ಅಂದರೆ ಯಾವಾಗಲೂ ಹೇಳಿದೆ ನಾನು ಬೌದ್ಧ ಧರ್ಮದ ಬೌದ್ಧನ ಅವಶೇಷಗಳನ್ನು ಸ್ವೀಕರಿಸುವುದು ಚಿತ್ರಕಲೆ ಗುಪ್ತರ ಕಾಲದಲ್ಲಿ ಬಂಡೆಯನ್ನು ಕೊರೋದು ಬೋಧನ ವಿಹಾರ ಮತ್ತು ಗುಲಾ ಗುಹಾಲಯಗಳು ಅಜಂತ ಮತ್ತು ಎಲ್ಲರಲ್ಲಿ ಕಾಣ್ತೀವಿ ನಾವು ಈ ಗುಪ್ತರ ಕಾಲದಲ್ಲಿ ಏನು ಮಾಡ್ತಿದ್ರು ಬಂಡೆಯನ್ನು ಕೊರೋದು ಚಿತ್ರಗಳನ್ನು ನಿರ್ಮಿಸಿದ್ರು ಅಜಂತ ಗುಹೆ ಗೋಳೆಗಳ ಮೇಲೆ ಆವಾಗಿನ ಕಾಲದ ಮಷಿಯಿಂದ ಬರತಕ್ಕಂಥ ಚಿತ್ರಗಳು ಇನ್ನೂ ನೋಡ್ಬೋದು ಅದು ಮೊನ್ನೆ ಮೊನ್ನೆ ಸಿಕ್ಕಿವೆ ಜಗದ್ವಿಖ್ಯಾತ ಚಿತ್ರಗಳಿವೆ ಇದು ನೋಡ್ಬೋದು ಅಜಂತದ ಇದು ಒಂದೇ ಏಕಶಿಲಾ ಗುಹೆ ಇದು ವಿಜ್ಞಾನ ಗಣಿತ ಮತ್ತು ಖಗೋಳಶಾಸ್ತ್ರದಲ್ಲಿ ಈ ಗುಪ್ತರ ಅವರ ಪರಿಚಯ ಹೇಗಿತ್ತಂದರೆ ಪಾಟಲಿ ಪುತ್ರದಲ್ಲಿ ಆರ್ಯಭಟನು ಯುಗದ ಶ್ರೇಷ್ಠ ಗಣಿತ ಶಾಸ್ತ್ರ ಪಾಟಲಿಪುತ್ರದಲ್ಲಿ ಪುತ್ರದಲ್ಲಿರ್ತಕ್ಕಂಥ ಆರ್ಯಭಟ ಆರ್ಯಭಟ ಅಂದರೆ ಯಾರು ಗೊತ್ತಿದೆ ನಿಮಗೆಲ್ಲರೂ ಶ್ರೇಷ್ಠ ಗಣಿತ ಮತ್ತು ಖಗೋಳಶಾಸ್ತ್ರಜ್ಞ ಈತ ಮಾಡ್ತಾನೆ ಆರ್ಯಭಟಿಯ ಎಂಬ ಒಂದು ಗ್ರಂಥ ಬರೀತಾನೆ ಆಮೇಲೆ ಆರ್ಯಭಟನು ಗ್ರಹಣದ ಕಾರಣವನ್ನು ಕಂಡುಹಿಡಿದವನು ಯಾರು ಗ್ರಹಣದ ಕನ್ನ ಕಾರಣವನ್ನು ಕಂಡಿಡಿದವರು ಯಾರು ಆರ್ಯಭಟ ನೆನ್ಬಿಟ್ಟುಕೊಳ್ಳಿ ಇವನು ಯಾವ ಇದಕ್ಕೆ ಸಾಮ್ರಾಜ್ಯಕ್ಕೆ ಸೇರಿದವನು ಗುಪ್ತ ಸಾಮ್ರಾಜ್ಯಕ್ಕೆ ಸೇರಿದವನು ಇವನು ಏನೇನು ಮಾಡ್ತಾನ ಏನು ಬರೋಂಥ ಗ್ರಂಥ ಯಾವುದು ಆರ್ಯಭಟಿಯ ಆಮೇಲೆ ನೆಕ್ಸ್ಟ್ ಬರೋದು ಬ್ರಹ್ಮಗುಪ್ತ ಬ್ರಹ್ಮಗುಪ್ತ ಈ ಕಾಲದ ಗಣಿತ ವಿದ್ವಾಂಸ ಮತ್ತು ವರಹಮೀರ ಯಾರು ಈ ಕಾಲದ ಖಗೋಳಶಾಸ್ತ್ರಜ್ಞ ಬ್ರಹ್ಮಗುಪ್ತ ಇವನು ಗಣಿತಶಾಸ್ತ್ರಜ್ಞ ಅಥವಾ ಗಣಿತ ವಿದ್ವಾಂಸ ಆಮೇಲೆ ವರಹಮೀರ ಇವನು ಖಗೋಳಶಾಸ್ತ್ರಜ್ಞ ಅನ್ಬಿಡ್ಬೋದು ಆಮೇಲೆ ಇವ್ರ ಕಾಲದಲ್ಲಿ ಲೋಹ ಲೋಹ ವಿಜ್ಞಾನ ಹೇಗಿತ್ತಂದರೆ ಗುಪ್ತರ ಕಾಲದಲ್ಲಿ ಮೆಹೌಲಿ ಮೆ ಮೆಹರೌಲಿ ಅಲ್ಲಿ ಒಂದು ಕಬ್ಬಿಣ ಸ್ತಂಭ ಇದೆ ಇದು ಎಷ್ಟು ನೂರು ವರ್ಷಗಳ ಹಿಂದಿನದ ಒಂದು ಕಬ್ಬಿಣ ಸ್ತಂಭ ಇದರ ತೂಕ ಎಷ್ಟು ಆರು ಟನ್ ಎತ್ತರ ಇಪ್ಪತ್ತ್ಮೂರು ಅಡಿ ನೆನ್ಬಿಡ್ಬೋದು ಈ ಕಬ್ಬಿಣ ಸ್ತಂಭ ಹದಿನೈದು ನೂರು ವರ್ಷಗಳ ಹಿಂದಿನದು ಮೆಹರೂಲ್ನಲ್ಲಿರ್ತಕ್ಕಂಥದ್ದು ಇದಕ್ಕೆ ತುಕ್ ಹಿಡಿದಿಲ್ಲ ಮತ್ತು ಸ್ವಲ್ಪವೂ ಸವಿತ್ತಿಲ್ಲ ನೆನ್ಪಿಟ್ಕೊಳ್ಳಿ ಆಮೇಲೆ ಇದೇನು ಇಲ್ಲಿ ನೋಡ್ಬೋದು ಮೆಹರೂಲ್ನಲ್ಲಿ ಇರ್ತಕ್ಕಂಥ ಕಬ್ಬಿಣದ ಸ್ತಂಭ ಇದು ಇನ್ನೂ ತುಕ್ಕು ಹಿಡಿದಿಲ್ಲ ಆಮೇಲೆ ಇದು ಇನ್ನೂ ಸ್ವಲ್ಪ ಸವಿತಿಲ್ಲ ನೆಕ್ಸ್ಟ್ ಬರೋದು ಆಯುರ್ವೇದದಲ್ಲಿ ಇವರ ಕೊಡುಗೆ ಏನಿದೆ ಆಯುರ್ವೇದದಲ್ಲಿ ಇವರ ಕೊಡುಗೆ ಇಲ್ಲಿ ವಾಗ್ಭಟನ ವಾಗ್ಭಟನು ಒಂದು ಚರಕ ಸಂಹಿತೆಯನ್ನು ಸಿದ್ಧಪಡಿಸ್ತಾನೆ ಈ ಚರಕ ಸಂಹಿತೆ ಇದಕ್ಕೆ ಇನ್ನೊಂದು ಹೆಸರು ಅಷ್ಟಾಂಗ ಹೃದಯ ಸಂಹಿತ ಅಷ್ಟಾಂಗ ಹೃದಯ ಸಂಹಿತ ಇದು ಒಂದು ಆಯುರ್ವೇದದ ಪ್ರಮುಖ ಶಾಸ್ತ್ರಗ್ರಂಥವಾಗಿದೆ ಇದು ಪ್ರಾಚೀನ ಭಾರತದಲ್ಲಿ ಶಸ್ತ್ರಚಿಕಿತ್ಸೆಗೋಸ್ಕರ ಇದು ಉಪಯೋಗಿಸ್ತಿದ್ದರು ಇಲ್ಲಿ ಒಟ್ಟು ಒನ್ನೂರ ಇಪ್ಪತ್ತೇಳು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳನ್ನು ಬಳಸ್ತಿದ್ರು ಆ ಟೈಮಲ್ಲಿ ಗುಪ್ತರ ಸಮಯದಲ್ಲಿ ಮೊಟ್ಟ ಮೊದಲು ಪಾದದ ಪಾದರಸವನ್ನು ಪಾದರಸವನ್ನು ಔಷಧಿಯಾಗಿ ಮೊಟ್ಟ ಮೊದಲು ಬಳಕೆ ಮಾಡಿದಂಥ ಕೀರ್ತಿಯಾಗಿ ಸಲ್ಲುತ್ತೆ ಭಾರತದ ವೈದ್ಯರಿಗೆ ಸಲ್ಲತ್ತೆ ನೆನ್ಬಿಟ್ಕೊಳ್ಳಿ ಇನ್ನು ನೆಕ್ಸ್ಟ್ ಬರೋದು ನೆಕ್ಸ್ಟ್ ಬರೋ ಇಲ್ಲಿಗೆ ಈ ಮುಗಿತಾರೆ ಆಮೇಲೆ ನೆಕ್ಸ್ಟ್ ಬರೋವರು ವರ್ಧನರು ನಾಲ್ಕನೆಯ ಸಾಮ್ರಾಜ್ಯ ಗುತ್ತ ಸಾಮ್ರಾಜ್ಯದ ನಂತರ ಬರ್ತಕ್ಕಂಥ ನಾಲ್ಕನೇ ಇವರು ಈ ಉತ್ತರ ಭಾರತವನ್ನು ಆಡಿದಂಥ ನಾಲ್ಕನೆಯ ದ್ವರಗಳು ಇವರು ಮೊದಲು ಏನಾಗಿತ್ತು ಥಾಣೇಶ್ವರದಲ್ಲಿ ಪುಷ್ಯಭೂಮಿ ಪುಷ್ಯಭೂಮಿ ಎಂಬ ಮನೆತನ ಇತ್ತು ಅವರು ಮದು ತಾಣೇಶ್ವರದಲ್ಲಿ ಎಂಬ ಮನೆತನ ಇದೇ ಇದಕ್ಕೆ ಈ ಮನೆತನಕ್ಕೆ ಏನ ಪ್ರಸಿ ಈ ಮನೆತನದ ಹೆಸರೇನು ಪ್ರಸಿದ್ಧವಾಗಿ ಏನು ಕರಿತಿದ್ರು ವರ್ಧನರು ಅಂತ ಕರಿತಿದ್ರು ಥಾಣೇಶ್ವರದ ಪುಷ್ಯಭೂಮಿ ಮನೆತನವನ್ನು ವರ್ಧನ ಮನೆತನ ಅಂತ ಕರಿತಿದ್ರು ಪ್ರಸಿದ್ಧವಾಗಿ ಅದಕ್ಕೆ ನೆಕ್ಸ್ಟ್ ಈ ಮನೆತನದ ಪ್ರಸಿದ್ಧ ದೊರೆ ಯಾರು ಹರ್ಷವರ್ಧನ ನೆನ್ಪಿಟ್ಕೊಳ್ಳಿ ಹರ್ಷವರ್ಧನನೊಬ್ಬನೇ ಈ ಮನೆತನದ ಪ್ರಸಿದ್ಧ ದೊರೆ ಹರ್ಷವರ್ಧನ ಒಬ್ಬ ಸಿಂಹಾಸನವೇರಿ ವೇರದಾಗ ಎಷ್ಟು ವಯಸ್ಸನ್ನು ಹದಿನಾರು ವಯಸ್ಸಾಗಿತ್ತು ಒಂದು ಹರ್ಷವರ್ಧನ ಸಿಂಹಾಸನ ಏರಿದಾಗ ಅವನ ವಯಸ್ಸು ಎಷ್ಟು ಹದಿನಾರು ವರ್ಷ ಯಾಕೆ ಅವ್ನು ಹದಿನಾರು ವರ್ಷದಲ್ಲಿ ಒಂದು ರೀಸನ್ ಬೇಕಲ್ಲ ಯಾಕೆ ಆ ವಯಸ್ಸಿನಲ್ಲಿ ಅವನಿಗೆ ಪಟ್ಟಾಭಿಷೇಕ ಆಯಿತು ಆ ವಯಸ್ಸಿನಲ್ಲಿ ಅವನ ಸಿಂಹಾಸನ ಯಾಕೆ ಇರ್ತಾ ಅವಾಗ ಏನಾಗಿರುತ್ತೆ ಅವನ ತಂದೆ ತಿರ್ಕೊತಾನೆ ತಂದೆ ತಿರ್ಕೊಂಡ ನಂತರ ಅವನ ಅಣ್ಣ ರಾಜವರ್ಧನ ಆಡಳಿತಕ್ಕೆ ಬರ್ತಾನೆ ರಾಜವರ್ಧನ ಅಧಿಕಾರ ಸ್ವೀಕರಿಸ್ತಾನೆ ಆಮೇಲೆ ತಂಗಿಯನ್ನು ವಿವಾಹ ಮಾಡ್ತಾರೆ ಯಾರ ಜೊತೆ ಮೌಕರಿ ರಾಜ ಯಾರು ಗರ್ವವರ್ಧ ಗೃಹವರ್ಧನ ಒಂದಿಗೆ ಮದುವೆ ಮಾಡ್ತಾನೆ ಆಮೇಲೆ ಒಬ್ಬ ಮಾಡುವರ ದುಷ್ಟ ರಾಜ ಅವನೇನು ಮಾಡ್ದ ಗೃಹವರ್ಧನನನ್ನು ಸೋಲಿಸಿ ರಾಜಶ್ರೀಯನ್ನು ಬಂಧಿಸಿ ಬಂಧಿಯಾಗಿಟ್ಕೋತಾನೆ ಅವಾಗ ರಾಜವರ್ಧನ ಆ ಮಾಳ್ವ ಸೇನೆಯೊಂದಿಗೆ ಹೋರಾಡಿ ಆ ಮಾಳುವ ಸೇನೆಯನ್ನು ಸೋಲಿಸ್ತಾನೆ ಆಮೇಲೆ ನಂತರ ಏನಾಗುತ್ತೆ ಆ ಗೌ ಅಲ್ಲೇ ಇರ್ತಕ್ಕಂಥ ಗೌಡ ದೇಶದ ಶಶಾಂಕನಿಂದ ಅವನು ಕೊಲ್ಲಲ್ಪಡ್ತಾನೆ ಯಾರು ಹರ್ಷವರ್ಧನ್ ಇದು ಯಾರದು ರಾಜವರ್ಧನ್ ಈ ರಾಜವರ್ಧನ ಸತ್ತ ನಂತರ ಸಾಯುವಾಗ ಹರ್ಷವರ್ಧನ ವಯಸ್ಸು ಹದಿನಾರಾಗಿತ್ತು ಆಗಿತ್ತು ಅದಕ್ಕೆ ಈ ಹದಿನಾರು ವಯಸ್ಸಿನಲ್ಲಿ ನೆಕ್ಸ್ಟ್ ಮುಂದೆ ತನ್ನ ರಾಜ್ಯಭಾರವನ್ನು ರಾಜ್ಯವನ್ನು ಮುಂದುವರ್ಸ್ಕೊಂಡು ಹೋಗಲು ಅದು ಹರ್ಷವರ್ಧನನ್ನು ಅಧಿಕಾರಕ್ಕೆ ತರ್ತಾರೆ ಆಮೇಲೆ ಹರ್ಷವರ್ಧನ ಅಧಿಕಾರಕ್ಕೆ ಬರ್ತಾನೆ ಇವನ ಈ ಸಾಮ್ರಾಜ್ಯದ ಬಗ್ಗೆ ಈ ಮ್ಯಾಪಲ್ಲಿ ನೋಡ್ಬೋದು ಇವನ ಸಾಮ್ರಾಜ್ಯ ವ್ಯಾಪ್ತಿ ಹರ್ಷವರ್ಧನ ಸಾಮ್ರಾಜ್ಯ ಇದು ತಾಣೇಶ್ವರ ಮತ್ತು ರಾ ಇದು ನೋಡ್ಬೋದು ನೀವು ಯಾವ ವಾರಣಾಸಿ ವೈಶಾಲ ನಳಂದ ನಳಂದವನ್ನು ಯಾಕೆ ಇಲ್ಲಿ ಸ್ವರ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಮುಂದೆ ಬರುತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾನೆ ಇವನು ರಾಜಕೃಷ್ಣ ಪಟ್ಟದ ನಂತರ ಇವನು ತನ್ನ ರಾ ತಂಗಿಯನ್ನು ಪತ್ತೆ ಮಾಡಿ ತಂಗಿಯನ್ನು ತನ್ನ ವಾಪಸ್ ಕರೆ ತಂದು ಆಮೇಲೆ ತ ಅವಳ ತಂಗಿಯ ಪತಿ ಗೃಹವರ್ಧನನ್ನ ಜೊತೆಗೆ ಮತ್ತೆ ಕೂಡಿರೋ ಹಾಗೆ ಮಾಡಿ ಅವನೇನು ಮಾಡ್ತಾನೆ ನೆಕ್ಸ್ಟು ಗೌಡರಾಜನನ್ನು ಸೋಲಿಸ್ತಾನೆ ಗೌಡರಾಜನನ್ನು ಸೋಲಿಸಿ ಗೌಡರಾಜ ಯಾರು ಶಶಾಂಕನನ್ನು ಸೋಲಿಸಿ ನೆಕ್ಸ್ಟ್ ಏನು ಮಾಡ್ತಾನೆ ಮೌಖರಿಗಳ ಮೌಖರಿಗಳ ಕಣೌಜ ನಗರವನ್ನು ತನ್ನ ರಾಜಧಾನಿಯಾಗಿ ಮಾಡ್ಕೋತಾನೆ ಮೌಖರಿಯ ಕಣೌಜ ಎಂಬ ನಗರ ಈ ಮೌಖರಿ ಯಾರಿಗೆ ಯಾರಾಗಿತ್ತು ಇವನ ತಂಗಿಯ ಗಂಡ ಯಾರು ತಂಗಿಯ ಗಂಡನ ಯಾರೋನು ಗೃಹವರ್ಮನ ರಾಜ್ಯವಾಗಿತ್ತು ಅದು ಇವನ್ ಕೈಯಲ್ಲೇ ಬರುತ್ತೆ ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ಬರ್ತದೆ ಹರ್ಷವರ್ಧನ ಕನ್ನಡದ ದೊರೆ ಚಾಳುಕ್ಯ ಮನೆತನದ ಇಮ್ಮಡಿ ಪುಲ್ಕೇಶಿಯಿಂದ ಸೋಲ್ತಾನೆ ಇಮ್ಮಡಿ ಪುಲ್ಕೇಶಿ ಅವನು ಹಿಮ್ಮೆಡ್ತಾನೆ ಇವನು ಒಟ್ಟು ನಲವತ್ತು ವರ್ಷ ಆಗಿರ್ತಾನೆ ಯಾರು ಹರ್ಷವರ್ಧನ ಇವನು ಇವನ ಒಬ್ಬ ಆಪ್ತ ಯಾರು ಚೀನಾದ ಹುಯನ್ಸ್ತ್ಯಾಂಗ್ ಹುಯನ್ಸ್ತ್ಯಾಂಗ್ ಚೀನಾದ ಸ್ಟ್ಯಾಂಗ್ ಇವನ ಆಪ್ತನಾಗಿರ್ತಾನೆ ಈ ಚೀನಾದ ಹುಯನ್ಸ್ತಾಂಗ್ ಭಾರತಕ್ಕೆ ಬಂದು ಏನು ಮಾಡ್ತಾನೆ ಬೌದ್ಧ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡ್ತಾನೆ ಇವನು ಅಧ್ಯಯನ ಏನು ಮಾಡ್ದ ನಳಂದ ಎಂಬ ಇಲ್ಲಿದೆ ನೋಡಿ ಅಧ್ಯಯನ ಎಲ್ಲಿ ಮಾಡಿದ ನಳಂದ ಎಂಬ ವಿಶ್ವವಿದ್ಯಾಲಯದಲ್ಲಿ ಈ ವಿಶ್ವವಿದ್ಯಾಲಯ ಯಾರು ಆಡಳಿತ ಯಾರು ಆಡಳಿತಲಿತ್ತು ಈ ಹರ್ಷವರ್ಧನ ಇವನ್ನ ಇದರ ಪೂರ್ತಿ ಯಾರು ಖರ್ಚು ವೆಚ್ಚ ಯಾರು ಹರ್ಷವರ್ಧನ ಆಮೇಲೆ ಹಲವು ವರ್ಷಗಳ ಕಾಲ ಇಲ್ಲಿ ನಿಂತ್ಕೊಂಡು ಹರ್ಷವರ್ಧನ ಆಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಸಿ ಯು ಕಿ ಎಂಬ ಪುಸ್ತಕ ಪ್ರವಾಸ ಕಥನ ಬರ್ತಾನೆ ಭಾರತ ಅನುಭವವನ್ನು ಸಿ ಯು ಕೆ ಎಂಬ ಪ್ರವಾಸ ಕಥನದಲ್ಲಿ ಬರ್ತಾನೆ ಇದು ಯಾವುದು ಪಶ್ಚಿಮ ರಾಜ್ಯದ ದಾಖಲೆಗಳು ಎಂಬ ಪ್ರವಾಸ ಕಥನ ಇನ್ನು ನೆಕ್ಸ್ಟ್ ಬರೋದು ನಡನ್ ಇಲ್ಲಿ ಇವನ ಸಾಹಿತ್ಯ ಹರ್ಷಧರ್ಮ ಹರ್ಷವರ್ಮ ಹರ್ಷವರ್ಮ ಇವನೊಬ್ಬ ಕವಿಯು ಮಾತ್ರವಲ್ಲ ಅಲ್ಲದೆ ಕಲಿಯುವಾಗಿದ್ದ ಆಮೇಲೆ ನೆಕ್ಸ್ಟ್ ಬರೋದು ಸ್ವತಃ ಈ ಹರ್ಷವರ್ಧನ ಬರ್ತಕ್ಕಂಥ ಹಲೇ ಅನೇಕ ಕೃತಿಗಳಿವೆ ಸಂಸ್ಕೃತದಲ್ಲಿ ಯಾವ್ಯಾವು ಅಂದರೆ ಪ್ರಿಯದರ್ಶಿಕ ರತ್ನಾವಳಿ ನ ನಾಗಾನಂದ ಎಂಬ ಮೂರು ನಾಟಕಗಳನ್ನು ಬರಿತಾನೆ ಇವನು ಯಾವ್ಯಾವ ಪ್ರಿಯದರ್ಶಿಕ ರತ್ನಾವಳಿ ಮತ್ತು ನಾಗಾನಂದ ಎಂಬ ಮೂರು ನಾಟಕಗಳನ್ನು ಯಾರು ಬರೆದರು ಹರ್ಷವರ್ಧನ ಆಮೇಲೆ ಬಾಣಭಟ್ಟನು ಇಲ್ಲಿಯ ಕವಿಯಾಗಿರ್ತಾನೆ ಇವನೇನು ಮಾಡ್ತಾನೆ ಹರ್ಷಚರಿತ ಎಂಬ ಹರ್ಷಚರಿತ ಎಂಬ ಒಂದು ಕೃತಿ ಬರಿತಾನೆ ಹರ್ಷವರ್ಧನ ಅನ್ನೋ ಕುರಿತು ಆಮೇಲೆ ಇವನು ಶಿಕ್ಷಣ ಪ್ರೇಮಿಯಾಗಿರ್ತಾನೆ ಅದಕ್ಕೋಸ್ಕರ ಈ ನಳಂದ ವಿಶ್ವವಿದ್ಯಾಲಯದ ವನ ದತ್ತಿ ನೀಡಿರ್ತಾನೆ ಆಮೇಲೆ ನೆಕ್ಸ್ಟ್ ಬರೋದು ಧರ್ಮ ಹರ್ಷವರ್ಧನ ಧರ್ಮ ಎಲ್ಲ ಧರ್ಮವೂ ಭಾಳ ಇಂಪಾರ್ಟೆಂಟ್ ಆಗಿದೆ ಸರ್ವಧರ್ಮ ಸಹಿಷ್ಣು ಆಗಿರ್ತಾನೆ ಇವನು ಸರ್ವಧರ್ಮ ಸಹಿಷ್ಣು ಆಗಿರೋದು ಆಮೇಲೆ ಇವನು ಮೂಲತಃ ಬೌದ್ಧ ಧರ್ಮಕ್ಕೆ ಅಪಾರ ಮನ್ನಣೆ ನೀಡ್ತಾನೆ ಇವನು ಕಣೋಜದಲ್ಲಿ ಮತ್ತು ಪ್ರಯಾಗದಲ್ಲಿ ಧರ್ಮ ಸಮ್ಮೇಳನ ಆಚರಿಸ್ತಾನೆ ನೆಕ್ಸ್ಟ್ ಬರೋದು ನಳಂದ ವಿಶ್ವವಿದ್ಯಾಲಯ ಇಲ್ಲಿ ನೋಡ್ಬೋದು ಇವನು ಯುಎನ್ಸ್ ಥ್ಯಾಂಕ್ ಚೀನಾದ ಒಬ್ಬ ಪ್ರವಾಸಿ ನಳಂದ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ಬಿಹಾರದಲ್ಲಿದೆ ಇವಾಗ ಇರತಕ್ಕಂಥ ನಳಂದ ವಿಶ್ವವಿದ್ಯಾಲಯ ಇದು ಭಾರತದ ಅತಿ ಪ್ರಾಚೀನ ವಿಶ್ವವಿದ್ಯಾಲಯದಲ್ಲಿ ಒಂದಾಗಿದೆ ಅತಿ ಪ್ರಾಚೀನ ವಿಶ್ವವಿದ್ಯಾಲಯವೇ ನಳಂದ ವಿಶ್ವವಿದ್ಯಾಲಯ ಇಲ್ಲಿ ಹಲವು ದೇಶದ ಜನರು ಬರ್ತಾರೆ ಅಲ್ಲಿ ಅಧ್ಯಯನ ಮಾಡೋಕ್ಕೆ ಸಾವಿರಾರು ಜನರು ಬರ್ತಾರೆ ಇಲ್ಲಿ ಒಟ್ಟು ಎಂಟು ಪಾಠಗಳು ಶಾಲೆ ಪಾಠಗಳ ಶಾಲೆಗಳು ಮತ್ತು ಮೂರು ಬೃಹತ್ ಗ್ರಂಥ ಭಂಡಾರಗಳಿದ್ದವು ಆವಾಗ ಇದು ಯು ಎನ್ ಸ್ಯಾಂಗ್ ಕೂಡ ಇದೇ ಮಹಾವಿದ್ಯಾಲಯದಲ್ಲಿ ಕಲಿತವನಾಗಿದ್ದಾನೆ ಆಮೇಲೆ ನೆಕ್ಸ್ಟ್ ಬರೋದು ಇಲ್ಲಿ ನೋಡ್ಬೋದು ಇದೇ ನಳಂದ ವಿಶ್ವವಿದ್ಯಾಲಯ ನಾನು ನೋಡ್ಕೊಳ್ಳಿ ಒಂದು ಸತಿ ನಳಂದ ವಿಶ್ವವಿದ್ಯಾಲಯ ಇದು ಇಲ್ಲಿವರೆಗೂ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು ನಿಮ್ಗೆ ತಿಳಿದಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಧ್ಯಾಯದ ಅಧ್ಯಾಯದೊಂದಿಗೆ ಮತ್ತೆ ಸಿಗ್ತೀನಿ ನಿಮ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋದ ನೋಡ್ಸ್ಬೇಕಾದ್ರೆ ನನಗೆ ಮೇಲ್ ಮಾಡಿ ಅಥವಾ ಕಮೆಂಟ್ ಮಾಡಿ ಯಾರು ವಿಡಿಯೋಗಳನ್ನು ಮಿಸ್ ಮಾಡ್ಕೊ ಡೈಲಿ ಡೇಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ವೀಡಿಯೋಗಳನ್ನು ನೋಡ್ಕೊಳ್ಳಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತಲೇ ನಾನು ವಿಡಿಯೋ ಮಾಡ್ತಿರೋದು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಕಳೆದ್ರೆ ಧನ್ಯವಾದಗಳು